वाच मीमा प्रसुप्ताजीवयशक्तिधरस्वधा अन्या हस्तचरणश्रवणादीण भगवते पुरषा तोभ्यम यदवाक्यागद्यस्वरूपी वाचि नर्तयत क्षिप्र मेधा दीवी सरस्वती मूक वाचालं पंगुं लंघयते गिरीं

ಭಗವದ್ಗೀತಾ ಬಂಧುಗಳೇ ಪ್ರಾಯೋಜಕರೇ ಮತ್ತು ಹಿರಿಯರೇ ನಿನ್ನೆ ದಿವಸ ಈ ಹದಿನಾರನೆಯ ಶ್ಲೋಕದ ಪೂರ್ವಾರ್ಧದವರೆಗೆ ನಾವು ಅರ್ಥವಿವರಣೆಯ ಚಿಂತನೆಯನ್ನು ಮಾಡಿದ್ದೇವೆ ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರ ಧೃತರಾಷ್ಟ್ರ ಸಂಜಯನ ಹತ್ತಿರ ಹಾಗಿದ್ದರೆ ಈ ಜಾಗತಿಕ ಯುದ್ಧ ಆದ ಮೇಲೆ ಮತ್ತೆ ನನ್ನ ಮಗ ರಾಜನಾಗಿ ಮುಂದುವರುವ ಸಾಧ್ಯತೆ ಇಲ್ವ ಸಂಜಯ ಅಂತ ಕೇಳಿದಾಗ ಸಂಜಯ ಮುಕ್ತ ಮನಸ್ಸಿನಿಂದ ಹೇಳಿಬಿಟ್ಟಿದ್ದಾನೆ ಏನು ಕೇಳಿದರೆ ಕುಂತಿ ಪುತ್ರ ಯುಧಿಷ್ಠಿರ ರಾಜ ಕುಂತಿಯ ಪುತ್ರನಾದಂಥ ಯುಧಿಷ್ಠಿರ ಇನ್ನು ಹದಿನೆಂಟು ದಿನಗಳ ನಂತರ ಅವನೇ ಈ ದೇಶದ ರಾಜನಾಗ್ತಾನೆ ಅಂತ ಹೇಳಿದ್ದ ಅವನ ಶಂಖದ ಹೆಸರು ಅನಂತ ವಿಜಯ ಅಂತ ಧರ್ಮರಾಜ ತನ್ನ ಜೀವನದಲ್ಲಿ ಎಂದೂ ಯುದ್ಧವನ್ನು ಬಯಸಿದವನಲ್ಲ ಅಂತ ನಾನು ಈಗಾಗಲೇ ಎರಡು ಮೂರು ಸಲ ಹೇಳಿದ್ದೇನೆ ಆ ಹಿನ್ನೆಲೆಯಲ್ಲಿ ಅವನೊಬ್ಬ ಕೈಲಾಗದೇ ಇರುವವನು ಅಪ್ರಯೋಜಕ ಈ ದೇಶದ ರಾಜನಾಗಿ ರಾಜ್ಯಭಾರ ಮಾಡೋದಕ್ಕೆ ಅವನು ನಾಲಾಯಕ ಯಾಕೆ ಕೇಳಿದರೆ ಬೇರೆ ಎಲ್ಲರೂ ಬೇರೆ ಬೇರೆ ಸಂದರ್ಭದಲ್ಲಿ ಯುದ್ಧ ಮಾಡಿದ್ದು ನಮಗೆ ಕಂಡುಬರುತ್ತೆ ಯಾವುದೇ ಸಂದರ್ಭದಲ್ಲೂ ಧರ್ಮರಾಯ ತಾನಾಗಿ ಯುದ್ಧಕ್ಕೆ ಹೋದವನಲ್ಲ ಯುದ್ಧದ ಪರಿಸ್ಥಿತಿ ಎದುರಾದಾಗಲೂ ಸಹ ಆತ ಅದಕ್ಕೆ ಎದೆ ಒಡ್ಡಿ ನಿಂತವನಲ್ಲ ಎಂತಹ ಸಂದರ್ಭದಲ್ಲೂ ತಮ್ಮಂದಿರನ್ನೇ ಮುಂದೆ ಬಿಟ್ಟವನವನು ಹೀಗಿದ್ದಾಗ ಅವನಲ್ಲಿ ಪರಾಕ್ರಮ ಉಂಟ ಅವನೊಬ್ಬ ನಿಜವಾಗಿಯೂ ಸಹ ಪರಾಕ್ರಮೀಯ ಈ ಎಲ್ಲ ಸಂಶಯಗಳು ಸಾಮಾನ್ಯ ಜನರನ್ನು ಕಾಡ್ತವೆ ಹಾಗಾಗಿ ಕೆಲವು ಪುಸ್ತಕಗಳಲ್ಲಿ ಧರ್ಮರಾಜ ತೀರಾ ಅಪ್ರಯೋಜಕ ಎನ್ನುವ ಹಾಗೆ ಪ್ರತಿಬಿಂಬಿಸಿದ್ದೂ ಉಂಟು ಅಂತ ಓದುವವರು ಹೇಳ್ತಾರೆ ಆದರೆ ಇಲ್ಲಿ ಪ್ರಯೋಜಕ ಅಪ್ರಯೋಜಕ ಎನ್ನುವಂಥದ್ದನ್ನು ನಾವು ಯಾವ ನೆಲೆಯಲ್ಲಿ ತೀರ್ಮಾನ ಮಾಡಬೇಕು ಎನ್ನುವುದೊಂದು ಪ್ರಶ್ನೆ ಈಗ ನೋಡಿ ಒಬ್ಬ ಕ್ಷತ್ರಿಯನಾದವನು ಅವನಿಗೆ ಯುದ್ಧವಿದ್ಯೆ ಗೊತ್ತಿರಬೇಕು ಸಂದರ್ಭ ಬಂದಾಗ ಯುದ್ಧವನ್ನು ಮಾಡಬೇಕು ಸಂಶಯನೇ ಇಲ್ಲ ಆದರೆ ನೀವು ಒಂದನ್ನು ನೋಡ್ಕೊಂಡು ಬನ್ನಿ ಮಹಾಭಾರತದ ಪ್ರಾರಂಭದಿಂದಲೂ ಧರ್ಮರಾಜನಿಗೆ ಎಲ್ಲೆಲ್ಲಿ ಯುದ್ಧ ಮಾಡುವಂತಹ ಅನಿವಾರ್ಯತೆ ಬಂತೋ ಅಲ್ಲೆಲ್ಲ ಭೀಮಾರ್ಜುನರು ಅವನಿಗೆ ಯುದ್ಧ ಮಾಡಲಿಕ್ಕೆ ಕೊಡಲೇ ಇಲ್ಲ ಯಾಕೆ ಕೇಳಿದರೆ ಅಣ್ಣ ಎನ್ನುವಂಥ ಗೌರವದಿಂದ ತಮ್ಮಂದಿರಾದಂತಹ ನಾವು ನಿನಗಿರಬೇಕಿದ್ರೆ ಅದು ಹೇಗೆ ಕೇಳಿದರೆ ಭೀಮಾ ಮತ್ತು ಅರ್ಜುನ ಧರ್ಮರಾಯನ ಎರಡು ತೋಳುಗಳಿದ್ದ ಹಾಗೆ ಅಂತ ಹಾಗಾಗಿ ಹೀಗೆ ನಾವು ಇದನ್ನು ನಿನ್ನ ಪರವಾಗಿ ಯುದ್ಧ ಮಾಡಲಿಕ್ಕೆ ಸಿದ್ಧರಾಗಿದ್ದಾಗ ನೀನು ಯಾಕೆ ಯುದ್ಧ ಮಾಡಬೇಕು ಮನೆಯಲ್ಲಿ ಹಿರಿಯರು ಹೇಗಿರಬೇಕು ಹಾಗಿರು ನೀನು ಅಂತ ಹೇಳಿ ಮೊದಲಿಂದಲೂ ಇವರಿಬ್ಬರು ಅವನನ್ನು ಯುದ್ಧ ಮಾಡಲಿಕ್ಕೆ ಅವಕಾಶವನ್ನೇ ಕೊಡದೆ ಅವನ ಮಾರ್ಗದರ್ಶನವನ್ನು ಪಡೆದರು ಹಾಗಾಗಿ ಧರ್ಮರಾಜ ಎಂದೂ ತಾನಾಗೆ ಮೇಲ್ಬಿದ್ದು ಯುದ್ಧಕ್ಕೆ ಹೋಗಲಿಲ್ಲ ಅಂದ ಮಾತ್ರಕ್ಕೆ ಅವನಿಗೆ ಯುದ್ಧ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ ಅಂತ ಅಲ್ಲ ಈ ಸಂಶಯ ನಮ್ಮಂಥವ್ರಿಗೆ ಬರ್ತದೆ ಅಂತಲೇ ವೇದವ್ಯಾಸರು ಅಲ್ಲೊಂದು ಶಬ್ದ ಇಟ್ಟಿದ್ದಾರೆ ಯುಧಿಸ್ಥಿರ ವಿಶೇಷವಾಗಿ ಈಟಿ ಯುದ್ಧದಲ್ಲಿ ಅವನನ್ನು ಸರಿಗಟ್ಟುವವರು ಯಾರೂ ಇರಲಿಲ್ಲ ಎನ್ನುವಂಥ ಒಂದು ಮಾತು ಕೇಳಿ ಬರುತ್ತದೆ ಅಷ್ಟರ ಮಟ್ಟಿಗೆ ಅವನು ಪರಹಕ್ಕಮೇ ಇದ್ದ ಆದರೆ ಅವನ ಸ್ವಭಾವ ಅದನ್ನು ಬಯಸ್ತಾ ಇರಲಿಲ್ಲ ಕೆಲವು ಜನರಿಗೆ ಹಾಗೆ ಅವ್ರಲ್ಲಿ ಸಾಮರ್ಥ್ಯ ಇರ್ತದೆ ಆದರೆ ಅವರಾಗಿ ಅವರು ಮೇಲ್ಬಿದ್ದು ಹೋಗಿ ಅದನ್ನು ಪ್ರದರ್ಶನ ಮಾಡುವುದಿಲ್ಲ ಇಂಥವರ ಗುಂಪಿನಲ್ಲಿ ಬರುವವನು ಧರ್ಮರಾಜ ಯಾಕೆ ಅಂತ ಕೇಳಿದರೆ ಈ ಭೌತಿಕ ಪ್ರಪಂಚದ ಗೆಲುವು ಎನ್ನುವಂತಹದ್ದು ಶಾಶ್ವತ ಅಲ್ಲ ಎನ್ನುವುದು ಅವನಿಗೆ ನಿಚ್ಚಳವಾಗಿ ಗೊತ್ತಿತ್ತು ಆ ಹಿನ್ನೆಲೆಯಲ್ಲಿ ಒಂದು ವೇದಾಂತದ ಅರ್ಥವನ್ನು ಹೊತ್ತು ಬರುವಂತಹ ಹೆಸರಿನ ನಾಮವನ್ನು ಅವನ ಶಂಖಕ್ಕೆ ವೇದವ್ಯಾಸರು ಹೇಳ್ತಾರೆ ಅನಂತ ವಿಜಯಂ ರಾಜ ಅಂತ ಜೀವನದಲ್ಲಿ ನಾವು ಗಳಿಸುವಂಥ ಎಲ್ಲ ವಿಜಯಗಳೂ ಸಹ ಅನಂತ ವಿಜಯ ಅಲ್ಲವ ಇವೆಲ್ಲ ಶಾಂತವಾದ ವಿಜಯಗಳಲ್ವ ನಿಮಗೆ ಅಲೆಕ್ಸಾಂಡರ್ ಚಕ್ರವರ್ತಿಯ ಕತೆ ಗೊತ್ತು ದೇಶ ದೇಶಗಳನ್ನೆಲ್ಲ ಕೊಳ್ಳೆ ಹೊಡೆದ ಆಮೇಲೆ ಏನಾಯಿತು ಅಂದರೆ ಆ ಕೊಳ್ಳೆ ಹೊಳ್ಳಿಕ್ಕೋಸ್ಕರ ದಂಡಯಾತ್ರೆಯನ್ನು ಕೈಗೊಂಡು ಮುಂದಕ್ಕೆ ಹೋಗ್ತಾ ಇದ್ದಾಗ ಅನಾರೋಗ್ಯದ ಸ್ಥಿತಿಗೆ ತುತ್ತಾದ ಇಡೀ ದೇಶವೇ ತನ್ನ ಪ್ರಪಂಚವೇ ತನ್ನ ಕೈ ಕೆಳಗೆ ಬರಬೇಕು ಅಂತ ಬಯಸಿದ್ದ ಕೊನೆಗೆ ಒಳಗಿಂದೊಳಗೆ ಸಾವು ಅವನನ್ನು ಕಿತ್ತು ತಿನ್ನೋದಕ್ಕೆ ಪ್ರಾರಂಭಿಸಿತು ಕೊನೆಗೆ ಒಂದು ಬರೆದಿಟ್ಟ ಪತ್ರವನ್ನು ನಾನು ಸತ್ತಾಗ ನನ್ನ ಶವಪೆಟ್ಟಿಗೆ ಹೊರಕ್ಕೆ ನನ್ನ ಕೈ ಕಾಣಬೇಕು ಅಂತ ಯಾಕೆ ಯಾಕೆ ಹಾಗೆ ಹೇಳಿದೆ ಅಂತ ಗೊತ್ತಾಗಲಿಲ್ಲ ಆಮೇಲೆ ಕೇಳಿದರು ಏನು ಅಂತ ಯಾಕೆ ನಿನ್ನ ಇಡೀ ದೇಹವನ್ನು ಶವಪೆಟ್ಟಿಯೊಳಗೆ ಮುಚ್ಚಿಟ್ಟರು ನಿನ್ನ ಬಲಗೈ ಮಾತ್ರ ಹೊರಕ್ಕೆ ಚಾಚಿಕೊಂಡು ಎಲ್ಲರಿಗೂ ಕಾಣುವಂತೆ ಹೋಗಬೇಕು ಅಂತ ಹೇಳಿದೆಯಲ್ಲ ಯಾಕೆ ಹೀಗೆ ಅಂತ ಆಗ ಆತ ಹೇಳಿದ ಮಾತು ದೇಶ ವಿದೇಶಗಳನ್ನೆಲ್ಲ ಕೊಳ್ಳೆ ಹೊಡೆದೆ ನಾನು ಆದರೆ ಅಲೆಕ್ಸಾಂಡರ್ ಚಕ್ರವರ್ತಿ ಸಾಯುವಾಗ ಏನೆನ್ನು ಕೊಂಡು ಹೋದ ಅಂದರೆ ಬರಿಗೈಯಲ್ಲಿ ಹೋದ ಎನ್ನುವಂಥ ಸಂದೇಶ ಎಲ್ಲರಿಗೂ ಗೊತ್ತಾಗಬೇಕು ಹೇಳಿ ಇಷ್ಟೆಲ್ಲ ದೇಶ ವಿದೇಶಗಳನ್ನು ಕೊಳ್ಳೆ ಹೊಡೆದ ಇವನ ವಿಜಯ ನಿಜವಾಗಿಯೂ ಸಹ ಅನಂತ ವಿಜಯವ ಅಥವಾ ಶಾಂತ ವಿಜಯವ ಆದರೆ ಧರ್ಮರಾಜನ ವಿಜಯ ಅವನು ಯಾವಾಗಲೂ ಬಯಸಿದ್ದು ಅನಂತ ವಿಜಯವನ್ನು ಅವನ ಸ್ವಭಾವಕ್ಕೆ ಪ್ರತಿನಿಧಿಯಾಗಿ ಈ ಶಂಖವನ್ನು ವೇದವ್ಯಾಸರವನ್ನು ಕೈಲಿಡಿಸಿದ್ದಾರೆ ಬದುಕಿನಲ್ಲಿ ಯಾವುದು ಅನಂತ ವಿಜಯ ನೀವು ಎಷ್ಟೆಷ್ಟು ಭೌತಿಕ ಪ್ರಪಂಚವನ್ನು ಹಚ್ಕೊಂಡು ಇಲ್ಲಿನ ಸಂಪತ್ತಿಗೆ ಇಲ್ಲಿನ ಸಿರಿಗೆ ಮರುಳಾಗಿ ಜೀವನವನ್ನು ಒಡ್ಕೊಳ್ತೀರೋ ಅದೆಲ್ಲವೂ ಒಂದು ದಿವಸ ಶಾಂತ ಆಗಿ ಹೋಗಲೇಬೇಕಲ್ವಾ ಆದರೆ ಯಾವನಿಗೆ ಒಳಗಿನಿಂದ ಅಧ್ಯಾತ್ಮದ ಪರಿಪಾಕ ಉಂಟಾಗತ್ತೋ ಅವನು ಮಾತ್ರ ಅನಂತ ವಿಜಯಿ ಆಗ್ತಾನೆ ಹಾಗಾಗಿ ಅಂತಹ ವಿಜಯದ ಬಗ್ಗೆ ಅವನು ಮನಸ್ಸು ಸದಾ ಇಷ್ಟಪಡ್ತಿತ್ತೆ ಅಷ್ಟೇ ಹೊರತನು ಈ ಭೌತಿಕ ಪ್ರಪಂಚದ ವಿಜಯದ ಬಗ್ಗೆ ಅವನೆಂದೂ ಹಾತೊರೆಯಲಿಲ್ಲ ಹಾಗಾಗಿ ಅವನ ಸ್ವಭಾವಕ್ಕೆ ತಕ್ಕ ಹಾಗೆ ಅವನ ಶಂಖದ ಹೆಸರು ಅನಂತ ವಿಜಯ ಯಾಕೆ ಅಂದರೆ ಈ ಎಲ್ಲ ವಿಜಯವನ್ನು ಪಡೆದವರೂ ಸಹ ಮತ್ತೆ ಪುನಃ ಹುಟ್ಟಲೇಬೇಕು ಮತ್ತು ಪುನಃ ಸಾಯಲೇಬೇಕು ಪುನರಪಿ ಜನನಂ ಪುನರಪಿ ಮರಣಂ ಈ ಜನನ ಮರಣಗಳಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗದೇ ಇರುವವನು ಅವನು ನಿಜವಾಗಿಯೂ ಸಹ ವಿಜಯೀಯ ಅಂತ ವೇದಾಂತದ ಪ್ರಶ್ನೆ ಹಾಗಿದ್ರೆ ಯಾವನು ಈ ಜನನ ಮರಣಗಳನ್ನು ಚಕ್ರಗಳಿಂದ ಬಿಡಿಸಿಕೊಳ್ತಾನೋ ಅವನೇ ನಿಜವಾದ ವಿಜಯಿ ಅದೇ ಅನಂತ ವಿಜಯ ಮಿಕ್ಕ ಎಲ್ಲ ವಿಜಯಗಳೂ ಸಹ ಶಾಂತವಾದ ವಿಜಯ ಹಾಗಾಗಿ ಧರ್ಮರಾಜನ ಆ ಸ್ವಭಾವದ ಪ್ರತಿನಿಧಿಯಾಗಿ ಆ ಶಂಖದ ಹೆಸರನ್ನು ವೇದವ್ಯಾಸರು ಅವನ ಕೈಯಲ್ಲಿ ಶಂಖವನ್ನು ಕೊಟ್ಟಿದ್ದಾರೆ ಅಂದ ಮಾತ್ರಕ್ಕೆ ನಿನ್ನೇನು ನನ್ನ ಹತ್ರ ಯಾರೋ ಕೇಳಿದ್ರು ಕೆಲವು ಪುಸ್ತಕಗಳಲ್ಲಿ ಅವನೊಂದು ತೀರಾ ಅಪ್ರಯೋಜಕ ಅಂತ ಪ್ರತಿಬಿಂಬಿಸಿದ್ದಾರೆ ಅಂತ ಆದರೆ ಮೂಲ ಮಹಾಭಾರತದಲ್ಲಿ ವೇದವ್ಯಾಸರು ಧರ್ಮರಾಜನನ್ನು ಎಂದೂ ಅಪ್ರಯೋಜಕ ಎನ್ನುವಂತಹ ಅರ್ಥದಲ್ಲಿ ವರ್ಣನೆ ಮಾಡಲಿಲ್ಲ ಮತ್ತಷ್ಟೇ ಅಲ್ಲ ನಿಮಗೆ ಗೊತ್ತು ಪಾಂಡವರು ಸ್ವರ್ಗಾರೋಹಣ ಮಾಡಿದರು ಅಂತ ಯಾರು ನಿಜವಾಗಿ ಸ್ವರ್ಗಾರೋಹಣ ಮಾಡಿದವರು ಪಾಂಡವರಲ್ಲಿ ಬದುಕಿನಲ್ಲಿ ಹೋದೆಲ್ಲೆಲ್ಲ ವಿಜಯವನ್ನು ಪಡೆದುಕೊಂಡಂತಹ ಅರ್ಜುನ ಸ್ವರ್ಗಕ್ಕೆ ಹೋದನ ಭೀಮ ಹೋದನ ನಕುಲ ಸಹದೇವರು ಹೋದ್ರ ಯಾರನ್ನ ನಾವು ಅಪ್ರಯೋಜಕರ ಪಟ್ಟಿಗೆ ಸೇರಿಸಿದವು ಅಂಥ ಧರ್ಮರಾಜ ಹೋದ ಅಲ್ವಾ ಹಾಗಾಗಿ ಈ ಬದುಕಿನಲ್ಲಿದ್ದು ನಾವು ಆ ಬದುಕನ್ನು ಹೇಗೆ ಸಾಧಿಸಿಕೊಳ್ಳುತ್ತೇವೆ ಅನ್ನೋದ್ರ ಮೇಲೆ ನಮ್ಮ ಬದುಕಿನ ವಿಜಯ ತೀರ್ಮಾನ ಆಗ್ತದೆ ಎನ್ನುವಂಥ ಸಂದೇಶವನ್ನು ಧರ್ಮರಾಯನ ಪಾತ್ರ ನಮಗೆ ಕೊಡುತ್ತದೆ ಇಷ್ಟು ಹಿನ್ನೆಲೆಯಲ್ಲಿ ಈ ಮಾತು ಸಾಕು ಮತ್ತೆ ಮುಂದಿನ ಮಾತು ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ ಮತ್ತೆ ಯಾವಾಗ ಧರ್ಮರಾಜ ಶಂಖನಾದವನ್ನು ಮಾಡಿದನೋ ಅನಂತ ವಿಜಯ ಎನ್ನುವಂಥ ಶಂಖವನ್ನು ಊದಿದನೋ ಆಗ ಕುಂತಿಯ ಮಕ್ಕಳ ಸರದಿ ಮೂರು ಜನರಿದ್ದು ಅಲ್ಲಿ ಆದಂಗೆ ಆಯಿತು ಮುಂದೆ ಮಾದ್ರಿಯ ಮಕ್ಕಳ ಸರದಿ ನಕುಲ ಮತ್ತು ಸಹದೇವ ಇವರಿಬ್ಬರೂ ಸಹ ಶಂಖನಾದ ಮಾಡಿದರು ನಕುಲನ ಶಂಖದ ಹೆಸರು ಸುಘೋಷ ಮತ್ತು ಸಹದೇವನ ಶಂಖದ ಹೆಸರು ಮಣಿಪುಷ್ಪಕ ಅಂತ ಆ ಶಂಖವೇ ಹೇಳುತ್ತೆ ನಿನ್ನೆನೂ ನಾನು ಈ ಮಾತನ್ನು ಹೇಳಿದ್ದೆ ಶಂಖವನ್ನು ಊದುವುದು ಸಹ ಒಂದು ಕಲೆ ಕೈಯಲ್ಲಿ ಶಂಖ ಇಟ್ಟುಕೊಂಡವರಿಗೆಲ್ಲ ತುಟಿಯ ಮೇಲೆ ಶಂಖದ ಬುಡವನ್ನು ಇಟ್ಟುಕೊಂಡವರಿಗೆಲ್ಲ ಶಂಖದಿಂದ ನಾದವನ್ನು ಹೊರಡಿಸೋದಕ್ಕೆ ಆಗುವುದಿಲ್ಲ ಹಾಗಾಗಿ ಶಂಖನಾದ ಮಾಡುವುದು ಅದು ಒಂದು ಕಲೆ ಕಷ್ಟದ ಕೆಲಸವೇ ಆದರೆ ಆ ನಕುಲನ ಶಂಖ ಹೇಗಿತ್ತು ಕೇಳಿದರೆ ಸುಘೋಷ ಅದು ತುಂಬ ಸುಲಭವಾಗಿ ಘೋಷ ಶಬ್ದ ಮಾಡಲಿಕ್ಕೆ ಅನುಕೂಲಕರವಾಗಿ ಇತ್ತು ಅಂತಹ ಶಂಖವನ್ನು ನಕುಲ ಊದಿದ ಅಂದರೆ ಸಾಮಾನ್ಯರೂ ಸಹ ಆ ಶಂಖವನ್ನು ನಾದ ಮಾಡಬಹುದಿತ್ತು ಎನ್ನುವಂತಹ ಅರ್ಥವನ್ನು ಆ ಶಬ್ದ ಕೊಡುತ್ತೆ ಸುಲಭವಾಗಿ ಅದನ್ನು ಊದಿ ನಾವು ಅದರಿಂದ ನಾದವನ್ನು ಹೊರಹೊಮ್ಮಿಸಬಹುದಿತ್ತು ಮತ್ತು ಸಹದೇವನ ಶಂಖದ ಹೆಸರು ಮಣಿಪುಷ್ಪ ಅಂತ ಪುಷ್ಪ ಅನ್ನೋದಕ್ಕೆ ಅರ್ಥ ಗೊತ್ತು ಹೂವು ಅಂದರೆ ಪುಷ್ಪ ವಿಕಸನೆ ಯಾವುದು ಅರಳತ್ತೋ ಅದಕ್ಕೆ ಪುಷ್ಪ ಅಂತ ಹೆಸರು ಅದರದು ಹಿಂದೊಂದು ಶಬ್ದ ಇಟ್ಟಿದ್ದಾನೆ ವೇದವ್ಯಾಸರು ಮಣಿ ಅಂತ ಏನು ಮಣಿ ಅಂದರೆ ಮಣಿ ಅನ್ನೋದಕ್ಕೆ ಅರ್ಥ ಸಂಸದಲ್ಲಿ ವಾಸ್ತವಿಕವಾಗಿ ಮಣಿ ಶಬ್ದೇ ಅಂತ ಅಂದರೆ ಅದು ನೋಡುವುದಕ್ಕೆ ಹೂವಿನ ಆಕಾರದಲ್ಲಿತ್ತು ಆದರೆ ಅದು ಬಹಳ ಸುಂದರವಾದಂತಹ ಶಬ್ದವನ್ನು ಮಾಡ್ತಿತ್ತು ಮಣತಿ ಅಂದರೆ ಶಬ್ದ ಆಗುತ್ತದೆ ಶಬ್ದ ಮಾಡ್ತಾನೆ ಅಂತ ಅರ್ಥ ಹಾಗಾಗಿ ಹೂವಿನ ಆಕಾರದಲ್ಲಿದ್ದು ಶಬ್ದ ಮಾಡುವಂತಹ ನಾದವನ್ನು ಮಾಡ್ತಾ ಇರುವಂಥ ಶಂಖ ಆದದ್ರಿಂದ ನಾದಕ್ಕೆ ಸುಲಭವಾಗಿ ಬರ್ತಾ ಇದ್ದದ್ದಾದ್ರಿಂದ ಅದರ ಹೆಸರು ಮಣಿಪುಷ್ಪಕ ಮಣಿಪುಷ್ಪ ಅಂತ ಇವಿಷ್ಟು ಅವರಿಬ್ಬರ ಶಂಖದ ಹಿನ್ನೆಲೆಯಲ್ಲಿ ವಿವರಣೆ ಈಗ ನಮಗೆ ಇಲ್ಲೊಂದು ಸಂಶಯ ಬರ್ತದೆ ಏನು ಅಂದರೆ ಕುಂತಿಯ ಪುತ್ರರಾದಂತಹ ಈ ಮೂವರು ಅಂದರೆ ಧರ್ಮರಾಜ ಭೀಮ ಅರ್ಜುನ ಇವರು ಶಂಖನಾದ ಮಾಡಬೇಕಿದ್ರೆ ಜ್ಯೇಷ್ಠಾನುಕ್ರಮದಲ್ಲಿ ಶಂಖನಾದ ಆಗಲಿಲ್ಲ ಕೃಷ್ಣ ಆದ ಮೇಲೆ ಅರ್ಜುನ ಮತ್ತು ಭೀಮ ಅದಾದ ಮೇಲೆ ಧರ್ಮರಾಯ ಶಂಖನಾದ ಮಾಡಿದ ಹಾಗಾಗಿ ಕನಿಷ್ಠಕ್ರಮದಲ್ಲಿ ಕನಿಷ್ಠಾನುಕ್ರಮದಲ್ಲಿ ಶಂಖನಾದ ಆಗಿದೆ ಆದರೆ ಇಲ್ಲಿ ಮಾತ್ರ ನಕುಲಹ ಸಹದೇವಶ್ಚ ಅಂತ ಬಂತಲ್ಲ ಹಾಗಾಗಿ ನಕುಲ ಹಿರಿಯ ಮತ್ತು ಕಿರಿಯ ಸಹದೇವನಾದ್ದರಿಂದ ಇಲ್ಲಿ ಯಾಕೆ ಕನಿಷ್ಠಾನುಕ್ರಮದಲ್ಲಿ ಶಂಖನಾದ ಆಗಲಿಲ್ಲ ಯಾಕೆ ಜ್ಯೇಷ್ಠಾನುಕ್ರಮದಲ್ಲಿ ಶಂಖನಾದ ಆಯಿತು ಎನ್ನುವಂಥದ್ದು ಒಂದು ಸಂಶಯ ಬರುತ್ತೆ ನಮಗೆ ಇಲ್ಲೂ ಸಹ ಕನಿಷ್ಠಾನುಕ್ರಮದಲ್ಲಿಯೇ ಶಂಖನಾದ ಆದದ್ದು ಜ್ಯೇಷ್ಠಾನುಕ್ರಮದಲ್ಲಿ ಅಲ್ಲ ಹಾಗಿದ್ದರೆ ನಕುಲನ ಹೆಸರು ಮೊದಲು ಬಂತಲ್ಲ ಅವನು ಮೊದಲು ಹುಟ್ಟಿದವನಲ್ವಾ ಹಾಗಾಗಿ ಜ್ಯೇಷ್ಠನಾದ ಅವನ ಹೆಸರನ್ನು ಹೇಳಿ ಆಮೇಲೆ ಹುಟ್ಟಿದಂತಹ ಸಹದೇವನ ಹೆಸರು ಬಂತಲ್ಲ ಅಂತ ನಮಗೆ ಬರುವ ಸಂಶಯ ಇಲ್ಲಿ ಒಂದು ಧರ್ಮಶಾಸ್ತ್ರದ ಸೂಕ್ಷ್ಮ ವಿಚಾರ ಉಂಟು ಪ್ರಾಯಶಃ ಹಿಂದೆ ಈ ವೇದಿಕೆಯಲ್ಲಿ ಅನ್ನೋದನ್ನು ಹೇಳಿದ್ದೇನೋ ಇಲ್ವೋ ಗೊತ್ತಿಲ್ಲ ಹೇಳಿದ್ದಿದ್ರೂ ಇರಬಹುದು ಹೇಳದೇ ಇದ್ರೂ ಇರಬಹುದು ಅಥವಾ ಬೇರೆಯವರ ಮೂಲಕ ಬಂದಿದ್ದಿದ್ರೂ ಇರಬಹುದು ಏನು ಅಂದರೆ ನಕುಲ ಸಹದೇವರು ಮಾದ್ರಿಯಲ್ಲಿ ಹುಟ್ಟಿದಂತಹ ಅವಳಿ ಮಕ್ಕಳು ಈ ಅವಳಿ ಮಕ್ಕಳಲ್ಲಿ ಒಂದು ಕ್ರಮ ಉಂಟು ಅವರಿಗೆ ಸಂಸದಲ್ಲಿ ಯಮಳರು ಅಥವಾ ಯಮ ಅಂತ ಕರೀತಾರೆ ಯಮಯೋಸ್ತು ಪೂರ್ವಜಾತಃ ಕನಿಯಾನ್ ಈ ಯಮಳರಲ್ಲಿ ಯಾವನು ಮೊದಲು ಹುಟ್ಟುತ್ತಾನೋ ಅವನು ತಮ್ಮ ಆಮೇಲೆ ಹುಟ್ಟಿದವನು ಅಣ್ಣ ಹಾಗಾಗಿ ನಕುಲ ಮೊದಲು ಹುಟ್ಟಿದ್ದಾನೆ ಆದ್ದರಿಂದಲೇ ಅವನು ತಮ್ಮ ಸಹದೇವ ಆಮೇಲೆ ಹುಟ್ಟಿದ್ದಾನೆ ಆದ್ದರಿಂದಲೇ ಅವನು ಅಣ್ಣ ಇದು ಈ ಯಮಳರಲ್ಲಿ ಇರುವಂಥ ಒಂದು ವಿಶೇಷತೆ ಅಂದರೆ ಅವರಲ್ಲಿ ನಾವು ಅಣ್ಣ ತಮ್ಮ ಅಂತ ಪರಿಗಣಿಸುವುದು ಅವರ ಜನನದ ಕ್ರಮವನ್ನು ಇಟ್ಟುಕೊಂಡಲ್ಲ ತಂದೆಯಿಂದ ತಾಯಿಯ ಗರ್ಭವನ್ನು ಸೇರಿದ ಕ್ರಮದಿಂದ ಆ ಹಿನ್ನೆಲೆಯಲ್ಲಿ ಒಂದು ಉದಾಹರಣೆ ಕೊಟ್ಟು ಹೇಳಬೇಕು ಅಂದರೆ ನೋಡಿ ಈಗ ಇದೇ ಒಂದು ಹಾಲ್ ಇದೆ ಈ ಹಾಲಿನಲ್ಲಿ ಅಲ್ಲಿ ಒಂದೇ ಬಾಗಿಲು ತೆಗೆದಿದೆ ಉಪನ್ಯಾಸ ಮುಗಿಸಿ ಹೋಗಬೇಕಿದ್ರೆ ಯಾರು ಕೊನೆಯಲ್ಲಿ ನಂತರ ಬಂದು ಅಲ್ಲಿ ಕುಳಿತಿರ್ತಾರೋ ಅವರು ಮೊದಲು ಹೋಗಿರ್ತಾರೆ ಯಾರು ಮೊದಲೇ ಬಂದು ಇಲ್ಲಿ ಕುಳಿತಿರ್ತಾರೋ ಅವರು ಕೊನೆಯಲ್ಲಿ ಹೋಗ್ತಾರೆ ಅಲ್ವಾ ಹಾಗೆ ತಂದೆಯಿಂದ ತಾಯಿಯನ್ನು ಗರ್ಭ ಸೇರುವಾಗ ಸೀನಿಯಾರಿಟಿ ಇದ್ದದ್ದು ಯಾರಿಗೆ ಕೇಳಿದ್ರೆ ಆಮೇಲೆ ಹುಟ್ಟುವ ಮಗುವಿಗೆ ಯಾವ ಮಗು ಮೊದಲು ಹುಟ್ಟತ್ತೋ ಅದು ಆಮೇಲೆ ತಾಯಿಯ ಗರ್ಭವನ್ನ ಸೇರಿರುತ್ತೆ ಹಾಗಾಗಿ ಇಲ್ಲೂ ಸಹ ಅದೇ ಕ್ರಮ ಯಾಕೆ ನಕುಲ ಸಹದೇವನ್ನ ನಾವು ಹೇಳಬೇಕಿದ್ರೆ ಅವರ ಜನನ ಕ್ರಮವನ್ನು ಇಟ್ಕೊಂಡು ಹೇಳ್ತೇವೆ ನಾವು ಎಲ್ಲ ಕಡೆಗೂ ಸಹ ಅವಳಿ ಮಕ್ಕಳನ್ನು ನಾವು ಹೆಸರಿಸಬೇಕಿದ್ರೆ ಮೊದಲು ಯಾವನು ಹುಟ್ಟುತ್ತಾನೋ ಅವನ ಹೆಸರನ್ನು ಮೊದಲು ಹೇಳ್ತೇವೆ ಹಾಗೆ ಹಿಡಿದ್ರಿಂದಲೇ ಗೊತ್ತಾಗುತ್ತೆ ಅವನೇನು ಕೇಳಿದರೆ ತಮ್ಮ ಆಮೇಲೆ ಬರುವ ಹೆಸರು ಅಣ್ಣನದು ನಕುಲ ಸಹದೇವ ಹಾಗೇ ನೋಡಿ ಲವ ಕುಶ ಲವನ ಹೆಸರನ್ನು ನಾವು ಮೊದಲು ಹೇಳ್ತೇವೆ ಆದ್ರಿಂದಲೇ ಅವನು ತಮ್ಮ ಕುಶ ಅಣ್ಣ ಹಿರಣ್ಯಾಕ್ಷ ಹಿರಣ್ಯಕಶಿಪು ನಮ್ಮ ಅತ್ಯಂತ ಆದರ್ಶ ನಾಯಕರು ಇಬ್ರು ಅಲ್ವಾ ಹಿರಣ್ಯಾಕ್ಷ ಏನು ಅವನು ಮೊದಲು ಹುಟ್ಟಿದವನು ಹಿರಣ್ಯಕಶ್ಯಪ ನಂತರ ಹುಟ್ಟಿದವನು ಹಾಗಾಗಿ ಹಿರಣ್ಯಕಶಿಪು ಅಣ್ಣ ಹಿರಣ್ಯಾಕ್ಷ ತಮ್ಮ ಇದು ನಮಗೆಲ್ಲರಿಗೂ ಗೊತ್ತಿರಬೇಕು ಹಾಗಿಲ್ಲದೆ ಇದ್ರೆ ಗೊಂದಲಗಳು ಬರ್ತವೆ ಅದು ವೇದವ್ಯಾಸರು ಒಂದು ಕ್ರಮ ಇಟ್ಟಾಗ ಆ ಕ್ರಮವನ್ನು ಸಾಮಾನ್ಯವಾಗಿ ಮುರಿಯುವುದಿಲ್ಲ ಅವರು ಅಂತಲ್ಲ ನಮ್ಮೆಲ್ಲ ಪ್ರಾಚೀನ ಈ ದಾರ್ಶನಿಕ ವ್ಯಕ್ತಿಗಳೆಲ್ಲ ಶಾಸ್ತ್ರದಲ್ಲಿ ಒಂದು ಕ್ರಮವನ್ನ ಒಂದು ಜಾಡನ್ನು ಇಟ್ಕೊಂಡು ಹೋಗ್ತಾರೆ ತೀರಾ ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ ಮಾತ್ರ ತಮ್ಮ ಕ್ರಮವನ್ನು ಬದಲಿಸ್ತಾರೆ ಹಾಗಿಲ್ಲೇ ಆದರೂ ಅವರು ಬದಲಾವಣೆ ಮಾಡೋದಿಲ್ಲ ಅದು ಅವರ ಆ ತಪಸ್ಸಿನ ವಿದ್ಯೆಯ ಫಲ ಅದು ಹಾಗಾಗಿ ಇಲ್ಲೂ ಸಹ ನಕುಲ ಮೊದಲು ಶಂಖನಾದ ಮಾಡಿದ್ದಂದಲೇ ಗೊತ್ತಾಗತ್ತೆ ಆತ ತಮ್ಮ ಸಹದೇವ ಅಣ್ಣ ಈ ವಿಚಾರ ನಮಗೆ ಗೊತ್ತಿದ್ದರೂ ಗೊತ್ತಿಲ್ಲೇ ಇದ್ದರೂ ಏನೂ ಒಂದು ಅಪರಾಧ ಅಲ್ಲ ಆದರೆ ಪುರೋಹಿತರಾದವರಿಗೆ ಈ ವಿಚಾರ ತಿಳಿದಿರಲೇಬೇಕು ಎಲ್ಲಿ ತಿಳಿದಿರಬೇಕು ಅಂದರೆ ಸಾಮಾನ್ಯವಾಗಿ ಈ ಅವಳಿ ಮಕ್ಕಳಿಗೆ ಉಪನಯನ ಸಂಸ್ಕಾರ ಮಾಡಿಸ್ಬೇಕಿದ್ರೆ ಮೊದಲು ಹುಟ್ಟಿದವನು ಅಣ್ಣ ಅಂತೇಳಿ ಅವರಿಗೆ ಮೊದಲು ಸಂಸ್ಕಾರ ಮಾಡಿಸ್ಬಿಡ್ತಾರೆ ಹಾಗಾಗಬಾರದು ಯಾಕೆ ಕೇಳಿದರೆ ಹಾಗೆ ಮತ್ತು ಪುನಃ ಮದುವೆಯಲ್ಲೂ ಅದೇ ಕ್ರಮ ಸಲ ಜಾರಿಗೆ ಬಂದುಬಿಡ್ತದೆ ಅದು ತಪ್ಪು ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಅವಳಿಯಲ್ಲಿ ನಂತರ ಹುಟ್ಟಿದವನು ಅಣ್ಣ ಮೊದಲು ಹುಟ್ಟಿದವನು ತಮ್ಮ ಹಾಗಾಗಿ ನಕುಲ ಸಹದೇವ ಅವರಿಬ್ಬರು ಶಂಖನಾದ ಮಾಡಿದ್ದು ಸಹ ಕನಿಷ್ಠಾನುಕ್ರಮದಲ್ಲಿಯೇ ಇದೆ ಹೀಗೆ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ ಇಷ್ಟು ಆದ ಮೇಲೆ ಪಾಂಡವರ ಕಡೆಯ ಐದು ಜನರು ಸಹ ಶಂಖನಾದ ಮಾಡಿದರು ನಾವು ಇಲ್ಲಿ ಇನ್ನೊಂದು ಸಲ ಗಮನಿಸಬೇಕು ಭೀಷ್ಮಾಚಾರ್ಯರು ಶಂಖನಾದ ಮಾಡಿದಾಗ ಕೌರವನ ಸೈನ್ಯದಲ್ಲಿ ದುರ್ಯೋಧನಾದಿಗಳಲ್ಲಿ ಯಾರು ಶಂಖನಾದ ಮಾಡಿದ್ದನ್ನೂ ವೇದವ್ಯಾಸರು ಹೆಸರಿಸೋದಿಲ್ಲ ಅಂದರೆ ಯಾರ್ಯಾರೋ ಶಂಖನಾದ ಮಾಡಿದ್ದಾರೆ ಅವನು ಮಾಡಿರಬಹುದು ಮಾಡದೆ ಬಿಟ್ಟಿದ್ದರೂ ಬಿಟ್ಟಿರಬಹುದು ಒಟ್ಟಾರೆ ಒಂದಿಷ್ಟು ಗಲಾಟೆ ಆದದ್ದಂತೂ ಸತ್ಯ ಸಶಬ್ದ ಸ್ತುಮಲೋಭವತು ಅಂತ ಆದರೆ ಪಾಂಡವರ ಸೈನ್ಯದಲ್ಲಿ ಕೃಷ್ಣ ಶಂಖನಾದ ಮಾಡಿದಾಗ ಕೃಷ್ಣ ಶಂಖನಾದ ಮಾಡಿದಾಗ ಕೃಷ್ಣ ಮಾಡಿದ ಮಾಡಲಿ ಬಿಡಿ ಅಂಥೇಳಿ ಪಾಂಡವರು ಯಾರು ಕೈ ಕಟ್ಟು ಕೈ ಕೈಕಟ್ಟಿ ಕುಳಿತಿಲ್ಲ ಯಾಕೆ ಹೇಳಿದ್ರೆ ಈ ಯುದ್ಧದ ನಿಜವಾದ ಯಜಮಾನರು ಅವರೇ ಅಲ್ವಾ ಹಾಗಾಗಿ ನಮ್ಮ ಇನ್ವಾಲ್ವ್ಮೆಂಟ್ ಇದರೊಳಗೆ ಇರಬೇಕು ಯಾಕೆ ಅಂದರೆ ಮಿಕ್ಕವರೆಲ್ಲರೂ ಸಹ ಹೋರಾಡುವುದು ಬಿಡುವುದು ಅದು ಕರ್ತವ್ಯ ಆದೀತು ಕರ್ತವ್ಯ ಆಗದೇನೂ ಇದ್ದೀತು ಆದರೆ ಈ ಯುದ್ಧ ನಮಗೆ ಮಾತ್ರ ಕರ್ತವ್ಯ ದುರ್ಯೋಧನನಿಗೆ ಹಾಗಾಗಲಿಲ್ಲ ಮದರ್ಥೆ ತೆಕ್ತ ಜೀವಿತ ನನಗೋಸ್ಕರ ಎಲ್ಲರೂ ಸಾಯಿಲಿಕ್ಕೋಸ್ಕರ ಬಂದಿದ್ದಾರೆ ಅಂತ ಹೇಳಿದ್ದಾನೆ ಶಂಖಬೇಕರ್ ಊದ್ಕೊಳ್ಳಿ ಬಿಟ್ಕೊಳ್ಳಿ ಹೀಗೆ ಅಂತ ಈ ಸ್ವಭಾವವನ್ನು ಈ ಐದು ಜನ ಶಂಖನಾದ ಮಾಡಿದ್ರಿಂದಲೇ ಪಾಂಡವರಲ್ಲಿರುವಂಥ ಐಕಮತ್ಯ ಹೇಗಿತ್ತು ಅನ್ನೋದನ್ನು ನಾವು ಗುರುತಿಸಬಹುದು ಇಷ್ಟಕ್ಕೆ ನಿಲ್ಲೋದಿಲ್ಲ ಮತ್ತೆ ಮುಂದಿನ ಶ್ಲೋಕ ಹೇಳುತ್ತೆ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡೀ ಚ ಮಹಾರಥ ದೃಷ್ಟದ್ಯುಮ್ನು ವಿರಾಟಶ್ಚ ಸಾತ್ಯಕಿಶ್ಚ ಅಪರಾಜಿತ ಮತ್ತು ಮುಂದಿನ ಮಾತು ಯಾರು ಶಂಖನಾದ ಮಾಡಿದವರು ಅಂದರೆ ಕಾಶ್ಚ ಕಾಶಿರಾಜ ನಾನು ನಿನ್ನನ್ನು ಹೇಳಿದ್ದೇನೆ ಪ್ರಾಯಶಃ ಈ ಯುದ್ಧದ ಎರಡೂ ಕಡೆಯ ಸೈನಿಕರಲ್ಲಿ ಅತ್ಯಂತ ಹಿರಿಯನಾದವನು ಭೀಷ್ಮಾಚಾರ್ಯ ಆತ ಕೌರವರ ಕಡೆಯಲ್ಲಿದ್ದಾನೆ ಮತ್ತೆ ಪಾಂಡವರ ಕಡೆಯಲ್ಲಿರುವಂತಹ ಹಿರಿಯರ ಪಟ್ಟಿಯಲ್ಲಿ ಅತ್ಯಂತ ಹಿರಿಯನಾದವನು ಕಾಶಿರಾಜ ಹಾಗಾಗಿ ಪಾಂಡವರು ಕೃಷ್ಣ ಆದ ಮೇಲೆ ಶಂಖನಾದ ಮಾಡಿದ್ದು ಸರಿಯಾದ ಕ್ರಮ ಅದಾದ ಮೇಲೆ ಯಾರ್ಯಾರೋ ಸಾಮಾನ್ಯ ಜನರು ಶಂಖನಾದ ಮಾಡಲಿಕ್ಕೆ ಹೋಗಲಿಲ್ಲ ಈ ಸೇನೆಯಲ್ಲಿ ಯಾರು ಹಿರಿಯರಿದ್ದಾರೆ ಅವರೇನು ಮಾಡ್ತಾರೆ ಅಂತೇಳಿ ಬೇರೆಯವರೆಲ್ಲ ನಿರೀಕ್ಷಿಸ್ತಾ ನಿಂತರು ಆಗ ಕಾಶಿರಾಜ ಶಂಖನಾದವನ್ನು ಮಾಡಿದ ಅವನೇನು ಮತ್ತೆ ಮಹಾಬಿಲ್ಲುಗಾರ ಅವನು ಈ ಮಾತನ್ನು ನಾನು ಹಿಂದೂ ಹೇಳಿದ್ದೆ ಕಾಶಿಯವರು ಶಸ್ತ್ರವಿದ್ಯೆಯಲ್ಲೂ ಶಾಸ್ತ್ರವಿದ್ಯೆಯಲ್ಲೂ ಅವರು ಅಸದೃಶರಾಗಿದ್ದರು ಈ ಮಾತು ಉಪನಿಷತ್ಕಾಲದಿಂದಲೂ ಸಹ ಪ್ರಸಿದ್ಧವಾಗಿ ಬಂದಿದೆ ಅಂದರೆ ಬುದ್ಧಿಬಲ ತೋಳ್ಬಲ ಎರಡರಲ್ಲೂ ಸಹ ಅವರನ್ನು ಸಾಮಾನ್ಯ ಜನರು ಹಿಮ್ಮೆಟ್ಟಿಸುವಂತಹದ್ದು ಆಗ್ತಾ ಇರಲಿಲ್ಲ ಇಂತಹ ಪರಾಕ್ರಮಿಗಳಾಗಿದ್ದರು ಅಂತಹ ಪರಾಕ್ರಮಿ ಮತ್ತೆ ಹಿರಿಯ ತಲೆಯವನು ಮಹಾಬಿಲ್ಲುಗಾರ ಅಂತಹ ರಾಜ ಆತ ಶಂಖನಾದವನ್ನ ಮಾಡಿದ ಕಾಶ್ಯಶ್ಚ ಪರಮೇಶ್ವಾಸಃ ಮತ್ತೆ ಶಿಖಂಡೀಚ ಮಹಾರಥಃ ಸಂಜಯ ಧೃತರಾಷ್ಟ್ರನಿಗೆ ಹೇಳಿದ ಶಿಖಂಡಿಯು ಶಂಖನಾದ ಮಾಡಿದ ಈ ಮಾತನ್ನು ಕೇಳಿದಾಗ ಪ್ರಾಯಶಃ ಧೃತರಾಷ್ಟ್ರ ಬಹಳ ಹಗುರವಾಗಿ ತೆಗೆದುಕೊಂಡಿರಬೇಕು ಯಾಕೆ ಅಂದರೆ ಇವನು ಶಂಖನಾದ ಮಾಡಿದರೆಷ್ಟು ಬಿಟ್ಟರೆಷ್ಟು ಯಾಕೆ ಇವನ ಹಣೆ ಬರಹ ನನಗೇನು ಹೊಸ್ತಲ್ವಲ್ಲ ಎನ್ನುವ ತರಹದಲ್ಲಿ ಯೋಚನೆ ಮಾಡಿರಬೇಕು ಯಾಕೆ ಹೀಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂದರೆ ಕಥೆಯನ್ನು ನಾವು ಸ್ವಲ್ಪ ಮೆಲುಕು ಹಾಕಬೇಕು ಇಲ್ಲಿ ನಿಮಗೆ ಗೊತ್ತು ಚಿತ್ರವೀರ್ಯ ವಿಚಿತ್ರವೀರ್ಯ ಇವರಿಬ್ಬರ ಮದುವೆಯ ಸಂದರ್ಭದಲ್ಲಿ ವಿಚಿತ್ರವೀರ್ಯನಿಗೋಸ್ಕರ ಕಾಶಿ ದೇಶದ ಕಾಶಿ ರಾಜ್ಯದ ಮೂರು ಜನ ಹೆಣ್ಣು ಮಕ್ಕಳನ್ನು ಭೀಷ್ಮ ಗೆದ್ದುಕೊಂಡು ಬಂದ ಅಂಬೆ ಅಂಬಿಕೆ ಅಂಬಾಲಿಕೆ ಅಂಬೆ ಕಾರಣಾಂತರದಿಂದ ಆಗ ಮದುವೆ ಆಗೋಲ್ಲ ಅಂಥೇಳಿ ಸಾಲ್ವನ ಕಡೆಗೆ ಹೋದಲು ಸಾಲ್ವ ಅವಳನ್ನು ತಿರಸ್ಕರಿಸಿದ ಯಾಕೆ ಕೇಳಿದರೆ ಈಗಾಗಲೇ ಭೀಷ್ಮ ನಿನ್ನನ್ನು ಸ್ವಯಂವರದಲ್ಲಿ ಗೆದ್ಕೊಂಡು ಹೋಗಿದ್ದಾನೆ ನಿನಗೆ ನನ್ನ ಮೇಲೆ ಮನಸ್ಸಿಲ್ಲ ಹಾಗಾಗಿ ನೀನು ಈಗ ನನ್ನ ಹತ್ರ ಬಂದರೆ ನಾನು ನಿನ್ನನ್ನು ಸ್ವೀಕರಿಸುವುದಿಲ್ಲ ಒಂದು ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ನೀನು ಅಪವಿತ್ರಳಾಗಿದ್ದೀಯೆ ಎನ್ನುವ ಹಾಗೆ ಸಾಲ್ವ ಅಂಬೆಗೆ ನೋವಾಗುವ ಹಾಗೆ ಮಾತನಾಡಿದ ಅಂಬೆ ಬಂದು ಭೀಷ್ಮನ ಹತ್ರ ಹೇಳಿದಳು ಏನು ಹೇಳಿದಳು ಸಾಲ್ವ ನನ್ನನ್ನು ತಿರಸ್ಕರಿಸಿದ್ದಾನೆ ಹಾಗಾಗಿ ನನ್ನನ್ನು ನೀನು ಮದುವೆ ಆಗುವನು ಭೀಷ್ಮ ಹೇಳಿದ ಸ್ವಯಂವರ ಮಂಟಪದಲ್ಲಿ ನೀನು ಈ ವಿಚಾರವನ್ನು ಹೇಳಿದ್ದರೆ ನಿನ್ನನ್ನು ನೇರ ಅವನಿದ್ದಲ್ಲಿ ನಾನು ಕಳಿಸಿಕೊಡ್ತಿದ್ದೆ ನಿನ್ನನ್ನು ಇಲ್ಲಿ ನಾನು ಕರ್ಕೊಂಡು ಬರ್ತಾ ಇರಲಿಲ್ಲ ಆದರೆ ನಿನಗೋಸ್ಕರ ನಾನು ಮದುವೆ ಆಗುವಂತಹ ನನ್ನ ಈ ನಿಯಮವನ್ನು ಬದಲಾವಣೆ ಮಾಡುವುದಿಲ್ಲ ಯಾಕೆ ಕೇಳಿದರೆ ನಾನು ಹಾಗೆ ಪ್ರತಿಜ್ಞೆ ಮಾಡಿದ್ದೇನೆ ಮದುವೆ ಆಗುವುದಿಲ್ಲ ನಾನು ನಾನು ತಂದಿರುವುದು ನಿಮ್ಮ ಮೂವರನ್ನು ನನ್ನ ತಮ್ಮಂದಿರಿಗೆ ಅಂತ ಈಗಲೂ ನಿನಗಿಷ್ಟ ಇಲ್ಲ ಅಂತ ಆದರೆ ವಿಚಿತ್ರ ವೀರ್ಯನ ಮದುವೆ ಆಗಬೇಡ ಸಾಲ್ವನ ಕಡೆಗೆ ಹೋಗು ನಂದೇನು ಆಕ್ಷೇಪ ಇಲ್ಲ ಅಂತ ಹೇಳಿದೆ ಆದರೆ ಅಂಬೆ ತನ್ನ ಈ ಪ್ರೇಮ ಪ್ರಕರಣವನ್ನು ಗುಟ್ಟಾಗಿ ಇಟ್ಟು ಅನರ್ಥವನ್ನು ಸ್ವಾಗತಿಸಿದಳು ಎಷ್ಟರ ಮಟ್ಟಿಗೆ ಹೋಯಿತು ಕೇಳಿದರೆ ಕೊನೆಗೆ ಅಂಬೆಯ ಈ ಒಂದು ಹಠ ಏನಾದರೂ ಮಾಡಿ ಭೀಷ್ಮ ತನ್ನನ್ನು ಮದುವೆ ಆಗಬೇಕು ಎನ್ನುವಂಥ ಹಠ ಭೀಷ್ಮನ ಗುರುಗಳಾದಂಥ ಪರಶುರಾಮರವರೆಗೂ ಹೋಯಿತು ಪರಶುರಾಮರ ಇಂದ ಭೀಷ್ಮನಿಗೆ ಬುದ್ಧಿವಾದವನ್ನು ಹೇಳಿಸಿದಳು ಭೀಷ್ಮ ಕೇಳಲಿಲ್ಲ ಯಾಕೆ ಹೇಳಿದರೆ ನಾನು ನನ್ನ ತಂದೆಗೆ ಕೊಟ್ಟಂತಹ ಮಾತು ಹಾಗಾಗಿ ನಾನು ಮದುವೆ ಆಗೋ ಪ್ರಶ್ನೆ ಇಲ್ಲ ಅಂತ ಪರಶುರಾಮರು ಆಗ ಹೇಳಿದರು ಹಾಗಿದ್ದರೆ ನನ್ನ ಜೊತೆ ನೀನು ಯುದ್ಧ ಮಾಡಬೇಕು ಅಂತ ಅದಕ್ಕಾದರೂ ಸಿದ್ಧನಿದ್ದೇನೆ ಮದುವೆ ಆಗೋದಿಲ್ಲ ಅಂತ ಹೇಳಿದ ಗುರುಗಳ ಜೊತೆ ಯುದ್ಧ ಮಾಡಿದ ಪರಶುರಾಮರು ಸೋತರು ಆದರೆ ಹಾಗೆ ಹೇಳೋದು ಔಚಿತ್ಯ ದೃಷ್ಟಿಯಿಂದ ಯೋಗ್ಯ ಅಲ್ಲ ಹಾಗಾಗಿ ಭೀಷ್ಮ ವಿಜಯ ಅಂತ ಹೇಳೋಣ ಪರಶುರಾಮ ಪರಾಶಯ ಅಂತ ಬೇಡ ಪರಾ ಪರಾಜಯ ಅಂತ ಹೇಳೋದು ಬೇಡ ತಾತ್ಪರ್ಯ ಎರಡೂ ಒಂದೇ ಅದರ ಮೇಲ್ನೋಟಕ್ಕೆ ಸ್ವಲ್ಪ ಬೆಣ್ಣೆ ಇರುತ್ತೆ ಹೀಗೆ ಅಂತ ಹಾಗಾಗಿ ಭೀಷ್ಮ ವಿಜಯ ಒಳಗಿನ ಅರ್ಥ ಪರಶುರಾಮರ ಪರಾಜಯನೆ ಹೀಗೆ ಅಂಬೆಗೆ ಇನ್ಯಾರೂ ಸಹಾಯಕರಿಲ್ಲದೆ ಇದ್ದಾಗ ಅವಳ ಮನಸ್ಸಿನಲ್ಲಿ ಭೀಷ್ಮನ ಬಗ್ಗೆ ಎಲ್ಲಿಲ್ಲದ ಕೋಪ ತಾಪ ಕುದಿತಾ ಇತ್ತು ಆ ಒಳಗಡೆಗೆ ರೋಷ ಭಾವನೆಯನ್ನೇ ಹೊತ್ತು ಅವಳು ಮತ್ತೆ ತನ್ನ ದೇಹವನ್ನು ಬಿಟ್ಟಲು ಪ್ರತಿಜ್ಞೆ ಮಾಡಿದಳು ಈ ಜನ್ಮದಲ್ಲಿ ಅಲ್ಲದೇ ಇದ್ದರೆ ಮುಂದಿನ ಜನ್ಮದಲ್ಲಾದರೂ ನಿನ್ನ ಸಾವಿಗೆ ನಾನು ಕಾರಣನಾಗಿ ಬರ್ತೇನೆ ಅಂತ ಆ ಅಂಬೆಯೇ ಈಗ ದೃಪದನ ಮಗಳಾಗಿ ಹುಟ್ಟುವಾಗ ಹೆಣ್ಣು ಶಿಖಂಡಿನಿ ಅದಾದ ಮೇಲೆ ಗಂಡು ಶಿಖಂಡಿ ಭೀಷ್ಮ ಸಾಲದಕ್ಕೆ ಒಂದು ಪ್ರತಿಜ್ಞೆ ಮಾಡಿದ್ದ ಏನು ಕೇಳಿದರೆ ಯುದ್ಧದಲ್ಲಿ ಯಾವುದೇ ಸ್ತ್ರೀ ನನಗೆ ಎದುರಾಗಿ ಬಂದಾಗ ನಾನು ಯುದ್ಧ ಮಾಡುವುದಿಲ್ಲ ಆಗ ಶಸ್ತ್ರ ತ್ಯಾಗ ಮಾಡ್ತೇನೆ ಅಂತ ಇದು ಧೃತರಾಷ್ಟ್ರನಿಗೆ ಗೊತ್ತಿತ್ತು ಹುಟ್ಟುವಾಗ ಹೆಣ್ಣಾನು ಇವನೇನು ಮಹಾಶಂಖ ಊದಿದ್ರೆ ಎಷ್ಟು ಬಿಟ್ಟರೆ ಅಷ್ಟು ಒಬ್ಬ ಹೆಣ್ಣಿಗಾಯಿತ ಹಾಗಾಗಿ ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ವಿಚಾರ ಮಾಡಿದ ಇದು ಧೃತರಾಷ್ಟ್ರನ ಮನಸ್ಸಲ್ಲಿನಲ್ಲಿ ಬಂದ ತಕ್ಷಣವೇ ಸಂಜೆ ಹೇಳ್ತಾನೆ ನೀನು ತಿಳಿದುಕೊಂಡ ಹಾಗೆ ಇಲ್ಲ ಅವನು ಹುಟ್ಟುವಾಗ ಹೆಣ್ಣಾಗಿ ಹುಟ್ಟಿದ್ದು ಸತ್ಯ ಅಂದು ಶಿಖಂಡಿನಿ ಆದರೆ ಮುಂದಿನ ಶಬ್ದ ಏನುಂಟು ಶಿಖಂಡೀಚ ಮಹಾರಥ ನಿನ್ನ ಮಕ್ಕಳು ನೂರು ಜನ ಯಾವ ದ್ರೋಣಾಚಾರ್ಯರ ಹತ್ರ ಶಸ್ತ್ರವಿದ್ಯಾಭ್ಯಾಸ ಮಾಡಿದ್ದಾರೋ ಅದೇ ದ್ರೋಣಾಚಾರ್ಯರ ಹತ್ತಿರ ಆತ ಶಸ್ತ್ರಾಭ್ಯಾಸವನ್ನು ಮಾಡಿದ್ದಾನೆ ಮತ್ತಷ್ಟೇ ಅಲ್ಲ ದ್ರದ ಅವನನ್ನು ತನ್ನ ಗಂಡು ಮಗ ಅಂತನೇ ಸಾಕಿ ಸಲಹೆ ಇದ್ದಾನೆ ಪಾಂಡವರು ಅವನನ್ನು ಭೀಷ್ಮನ ಅವಸಾನಕ್ಕೋಸ್ಕರಲ್ಲೇ ಇಟ್ಕೊಂಡಿದ್ದಾರೆ ಇದನ್ನೆಲ್ಲ ನೀನು ಅಷ್ಟು ಸುಲಭವಾಗಿ ತಳ್ಳಿ ಹಾಕುವಂತ ಇಲ್ಲ ಧೃತರಾಷ್ಟ್ರ ಹಾಗಾಗಿ ಶಿಖಂಡೀಚ ಅಂತ ನಾನು ಹೇಳಿದ ತಕ್ಷಣ ಓ ಹೌದು ಬಿಡು ಉದಿ ಉದ್ಕೊಂಡು ಹೋಗಲಿ ಅಂತ ನೀನು ತಾತ್ಸಾರ ಮಾಡುವ ಹಾಗಿಲ್ಲ ಯಾಕೆ ಹೇಳಿದ್ರೆ ಮಹಾರಥಃ ಏಕೋ ದಶ ಸಹಸ್ರಾಣಿ ಯೋಧಯೇ ದ್ಯಸ್ತು ಧನ್ವಿನಾನ್ ಶಸ್ ಧನ್ವಿನಾನ್ ಶಸ್ತ್ರ ಶಾಸ್ತ್ರ ಪ್ರವೀಣಶ್ಚ ವಿಜ್ಞೇಯಸ್ಸ ಮಹಾರಥ ದಿನವೊಂದಕ್ಕೆ ಹತ್ತು ಸಾವಿರ ಜನ ಸೈನಿಕರನ್ನ ಬಡಿದು ಹಾಕುವವನಿಗೆ ಮಹಾರಥ ಅಂತ ಟೈಟ್ಲು ಅಂತಹ ಪರಾಕ್ರಮ ಅವನಲ್ಲುಂಟು ಅದಕ್ಕೋಸ್ಕರ ವೇದವ್ಯಾಸರು ಹೆಸರಿಸ್ತಾರೆ ಮಹಾರಥ ಹಾಗಾಗಿ ಆ ಶಿಖಂಡಿ ಶಂಖನಾದ ಮಾಡಿದ್ದನ್ನು ಸಂಜೆಯ ಬಹಳ ಎತ್ತಿ ಹೇಳ್ತಾನೆ ಮಹಾರಥ ಅಂತ ಹೇಳಿ ಇಷ್ಟು ಆದಮೇಲೆ ಮತ್ತೆ ಮುಂದಿನ ಮಾತು ನೋಡಿ ಈಗಲೂ ಸಹ ದೃಷ್ಟದ್ದುಮ್ನ ಸೇನಾಪತಿ ಶಂಖನಾದ ಮಾಡಲಿಲ್ಲ ಕಾಶಿರಾಜ ಹಿರಿಯನಿದ್ದಾನೆ ಅವನು ಶಂಖನಾದ ಮಾಡಿ ಆಯ್ತಲ್ವಾ ಮತ್ತು ನಾನು ಸೇನಾಪತಿ ಹೌದು ಆದರೂ ಸಹ ನನ್ನ ಅಣ್ಣ ಶಿಖಂಡಿ ಇಲ್ಲಿದ್ದಾನೆ ನನ್ನ ತಂದೆಯವರಿದ್ದಾರೆ ದೃಪದ ಮಹಾರಾಜರು ಇವರೆಲ್ಲ ಏನು ಮಾಡ್ತಾರೆ ನೋಡೋಣ ಅಂಥೇಳಿ ದೃಷ್ಟದ್ಯುಮನ ಹಾಗೆ ನಿಂತ ಯಾವಾಗ ಶಿಖಂಡಿ ತನ್ನ ಅಣ್ಣ ಅಂದರೆ ದೃಷ್ಟದ್ಯುಮನ ಅಣ್ಣ ಶಂಖವನ್ನು ಕೈಗೆತ್ತಿಕೊಂಡನೋ ಆಗ ದೃಷ್ಟದ್ಯುಮನ ಹಿಂದೆ ಸದ್ಬಿಟ್ಟ ಯಾಕೆ ಹಿರಿಯರನ್ನು ಗೌರವಿಸಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಯಾವಾಗ ಅವನು ಶಂಖನಾದ ಮಾಡಿ ಮುಗಿಸಿದನು ಆಗ ದೃಷ್ಟದ್ಯುಮ್ನ ಮುಂದೆ ಈಗ ದೃಷ್ಟದ್ಯುಮ್ನ ಸೇನಾಪತಿ ಶಂಖನಾದವನ್ನು ಮಾಡಿದ ಸೇನಾಪತಿಯು ಶಂಖನಾದವನ್ನು ಮಾಡಿದ ಇಷ್ಟಾದ ಮೇಲೆ ಮತ್ತೆ ಮುಂದಿನ ಮಾತು ಪಾಂಡವರ ಇನ್ನೊಬ್ಬ ಬೀಗ ವಿರಾಟಶ್ಚ ವಿರಾಟರಾಜನೂ ಸಹ ಶಂಖನಾದವನ್ನು ಮಾಡಿದ ಯಾಕೆ ಅವನು ಕಾದ ಸೇನಾಪತಿ ಮಾಡಿ ಆದ್ಮೇಲೆ ನಾನು ಶಂಖನಾದ ಮಾಡೋಣ ಅಂಥೇಳಿ ಏನೋ ಒಂದು ಪೂಜ್ಯ ಭಾವನೆ ಎಲ್ಲರಿಗೂ ಪರಸ್ಪರ ಹಾಗಾಗಿ ವಿರಾಟನೂ ಸಹ ಶಂಖನಾದ ಮಾಡಿದ ಮತ್ತೆ ಮುಂದಿನ ಮಾತು ಸಾತ್ಯಕಿಶ್ಚ ಅಪರಾಜಿತ ಸೋಲನ್ನೇ ಅರಿಯದೇ ಇರುವಂತಹ ಸಾತ್ಯಕಿ ಕೃಷ್ಣನ ಅತ್ಯಂತ ಆತ್ಮೀಯ ಶಿಷ್ಯ ಅವನ ಭಂಟ ಆತನು ಸಹ ಶಂಖನಾದ ಮಾಡಿದ ಯಾಕೆಂದರೆ ಈ ಸಾತ್ಯಕಿ ತನ್ನ ಕಡೆಗೆ ಬರಲಿಲ್ಲ ಎನ್ನುವಂತಹ ಬೇಸರ ದುರ್ಯೋಧನನಿಗೆ ಬಹಳವಾಗಿ ಇತ್ತು ಇಂತಹ ಸಾತ್ಯಕಿ ತನ್ನ ಕಡೆಗೆ ಬರಲಿಲ್ಲ ಒಂದು ಪಾಂಡವರ ಕಡೆ ಸೇರಿಕೊಂಡ ಇನ್ನೊಂದು ಈಗ ಅವನು ಸಹ ಶಂಖವನ್ನು ಕೈಗೆತ್ಕೊಂಡಿದ್ದಾನೆ ಶಂಖವನ್ನು ಊದಿದ ಈ ಬೇಸರವೂ ಸಹ ಅವನಿಗೆ ಗೋಚರಿಸಿತು ಆಯಿತು ದುರ್ಯೋಧನನಿಗೆ ಅದಾದ ಮೇಲೆ ಈಗ ದೃಪದ ಎದ್ದು ನಿಂತ ಯಾಕೆ ಕೇಳಿದರೆ ಅವನಿಗೆ ಗೊತ್ತು ತಾನು ಶಂಖನಾದ ಮಾಡಿದ ತಕ್ಷಣ ತನ್ನ ಮೊಮ್ಮಕ್ಕಳು ಐದು ಜನ ಎದ್ದು ನಿಂತು ಬಿಡ್ತಾರೆ ಅಂತ ಅವ್ರು ಎದ್ದು ನಿಂತು ಬಿಟ್ಟರೆ ಮತ್ತು ಪುನಃ ಹಿರಿಯರಿಗೆ ಕೊಡುವಂತಹ ಗೌರವ ಎಲ್ಲಿ ಕಳಚಿ ಹೋಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಅವನು ಮಗ ದೃಷ್ಟದ್ಯುಮ್ನ ಅದ್ದಿದ್ರೂ ಅವನು ಸೇನಾಪತಿ ಆದ್ದರಿಂದ ಅವನು ಮಾಡಲಿ ಅಂತ ಕಾದು ನಿಂತ ಆಮೇಲೆ ಇನ್ನೊಬ್ಬ ಬೀಗರಲ್ಲಿ ಹಿರಿಯನಾದಂಥ ವಿರಾಟ ಶಂಖನಾದ ಮಾಡಿ ಆದಮೇಲೆ ಈಗ ದೃಪದ ಶಂಖನಾದವನ್ನು ಮಾಡಿದ ದೃಪದ ಶಂಖನಾದ ಮಾಡಿದ ತಕ್ಷಣ ತಮ್ಮ ಮಾತಾಮಹ ಅಂದರೆ ದ್ರೌಪದಿಯ ತಂದೆ ಆದ್ದರಿಂದ ಈ ಮೊಮ್ಮಕ್ಕಳಿದ್ದಾರಲ್ಲ ಉಪಪಾಂಡವರು ಐದು ಜನರು ಸಹ ದ್ರೌಪದೇ ಆ ಒಂದೇ ಶಬ್ದದಿಂದ ಐದೂ ಜನರು ಶಂಖನಾದ ಮಾಡಿದರು ಅದಾದ ಮೇಲೆ ಮುಂದಿನ ಶಬ್ದ ಏನುಂಟು ಕೇಳಿದರೆ ಸೌಭದ್ರಶ್ಚ ಮಹಾಬಾಹುಹು ಸಾತ್ಯಕಿಶ್ಚ ಸೌಭದ್ರಶ್ಚ ಮಹಾಬಾಹು ವಾಸ್ತವಿಕವಾಗಿ ಈ ಉಪಪಾಂಡವರಲ್ಲಿ ಪ್ರತಿವಿಂಧ್ಯಾ ಸುತಸೋಮ ಇವರಿಬ್ಬರು ಅಭಿಮನ್ಯುವಿಗಿಂತಲೂ ಹಿರಿಯರು ಆದರೆ ಇವರಿಬ್ಬರು ಆದ ತಕ್ಷಣವೇ ಮಧ್ಯೆಯಲ್ಲಿ ನಾನು ಯಾಕೆ ಶಂಖನಾದ ಮಾಡೋದಕ್ಕೆ ಮುಖ ತೂರಿಸಬೇಕು ಅಂತೇಳಿ ಅಭಿಮನ್ಯು ಮುಂದಕ್ಕೆ ಹೋಗಲಿಲ್ಲ ಹೇಗೂ ಶುರು ಮಾಡಿದ್ದಾರೆ ಮಾಡಿಬಿಡ್ಲಿಕ್ಕೆ ಮಿಕ್ಕ ಮೂರು ಜನರು ಅಭಿಮನ್ಯನಿಗಿಂತಲೂ ಸಹ ಕಿರಿಯರು ಹಾಗಾಗಿ ಈ ಸಹೋದರರು ಆದ ಮೇಲೆ ತಾನು ಮಾಡೋಣ ಅಂಥೇಳಿ ಕೊನೆಯದಾಗಿ ಅಭಿಮನ್ಯು ತನ್ನ ಕೈಗೆ ಶಂಖವನ್ನು ಎತ್ತಿಕೊಂಡ ಎತ್ತಿಕೊಂಡು ಆದ ಮೇಲೆ ಸೌಭದ್ರಶ್ಚ ಮಹಾಬಾಹು ಅಲ್ಲೂ ಸಹ ಧೃತರಾಷ್ಟ್ರನಿಗೆ ಒಂದು ಸಂಶಯ ಬಂತು ಇವನು ಹೇಳಿ ಕೇಳಿ ಹದಿನಾರು ಹದಿನೇಳು ವರ್ಷದ ಇನ್ನು ಬಚ್ಚ ಚಿಕ್ಕ ಹುಡುಗ ಇವನು ಶಂಖನಾದ ಮಾಡಿದರೆ ಎಷ್ಟು ಬಿಟ್ಟರೆಷ್ಟು ಎನ್ನುವಂಥ ಭಾವನೆ ಬಂದಿರಬೇಕು ಅದು ಹಾಗಲ್ಲ ನೀನು ಅಂದ್ಕೊಂಡಷ್ಟು ಸುಲಭ ಇಲ್ಲ ಅವನನ್ನು ನಾವು ಗೆಲ್ಲುವುದು ಅಂತ ತೋರಿಸೋದಕ್ಕೋಸ್ಕರಳೇ ಮುಂದಿನ ವಿಶೇಷಣ ಮಹಾಬಾಹುಹು ಅಂದರೆ ಅತ್ಯಂತ ಪರಾಕ್ರಮಿಯಾದಂತಹ ಪರಾಕ್ರಮದ ತೋಳುಗಳನ್ನು ಪಡೆದವನು ಅಭಿಮನ್ಯು ನಾನು ಮೊನ್ನೆನೂ ಈ ಮಾತನ್ನು ಹೇಳಿದ್ದೇನೆ ಮಹಾಭಾರತ ಯುದ್ಧದಲ್ಲಿ ಅವನ ಹೋರಾಟವನ್ನು ನಾವು ಅಷ್ಟು ಸಸಾರವಾಗಿ ಹಗುರವಾಗಿ ಕಾಣುವಂತೆ ಇಲ್ಲ ಹೀಗೆ ಅಭಿಮನ್ಯು ಸಹ ಶಂಖನಾದವನ್ನು ಮಾಡಿದ ಇಲ್ಲಿಗೆ ಇನ್ನೊಂದು ಮಾತು ಸೌಭದ್ರಶ್ಚ ಮಹಾಬಾಹು ಶಂಖಾನು ದದ್ಮುಹು ಪೃಥಕ್ ಪೃಥಕ್ ಒಂದು ಕ್ರಮ ಉಂಟು ನೋಡಿ ಎಲ್ಲರೂ ಕ್ರಮವಾಗಿ ಶಂಖನಾದವನ್ನು ಮಾಡಿದ್ದಾರೆ ಈ ಹದಿನೆಂಟು ಜನರ ಶಂಖನಾದಲ್ಲೂ ಒಂದು ಕ್ರಮ ಉಂಟು ಈ ಕ್ರಮ ಇರುವುದರ ಜೊತೆಗೆ ವೇದವ್ಯಾಸರು ಇಲ್ಲಿ ಒಂದು ಶಬ್ದವನ್ನು ಹೇಳ್ತಾರೆ ಪೃಥಕ್ ಪೃಥಕ್ ಬೇರೆ ಬೇರೆಯಾಗಿ ಶಂಖನಾದ ಮಾಡಿದ್ದಾರೆ ಅದರ ಜೊತೆಗೆ ಅವರೆಲ್ಲರೂ ಸಹ ಒಂದೇ ಕಡೆಗೆ ನಿಂತು ಶಂಖನಾದ ಮಾಡಲಿಲ್ಲ ತಮ್ಮ ಸೇನೆಯ ಸುತ್ತಲೂ ನಿಂತಿದ್ದಾರೆ ಕೃಷ್ಣ ಅರ್ಜುನ ಒಂದು ರಥದಲ್ಲಿ ಆದರೆ ಮತ್ತೆ ಭೀಮ ಒಂದು ಕಡೆಗಿದ್ದಾನೆ ಧರ್ಮರಾಜ ಒಂದು ಕಡೆಗಿದ್ದಾನೆ ಅದಾದಮೇಲೆ ಕಾಶಿರಾಜ ಒಂದು ಕಡೆಗಿದ್ದಾನೆ ವಿರಾಟ ಒಂದು ಕಡೆಗಿದ್ದಾನೆ ಇವರೆಲ್ಲರೂ ತಮ್ಮ ಸೇನೆಯ ಸುತ್ತಲೂ ನಿಂತು ಶಂಖನಾದವನ್ನು ಮಾಡಿದ್ದಾರೆ ಅಂದರೆ ಹೊರಗಡೆಯಿಂದ ಬಂದವರನ್ನು ಅವರು ಉಪೇಕ್ಷೆ ಮಾಡಲಿಲ್ಲ ಅವರನ್ನೂ ತಮ್ಮ ಸೇನೆಯ ಒಳಗೆ ತಮ್ಮವರು ಅಂತ ಭಾವಿಸಿಕೊಂಡು ಅವರಿಗೂ ಸಹ ಪ್ರಚೋದನೆ ಸಿಗುವ ಹಾಗೆ ಶಂಖನಾದ ಮಾಡಿದ್ದಾರೆ ಹೀಗೆ ಶಂಖನಾದ ಮಾಡಿದಾಗ ಏನಾಯಿತು ಇಲ್ಲಿ ನಾವು ಇನ್ನೊಂದು ವಿಚಾರವನ್ನು ಗಮನಿಸಬೇಕು ನೋಡಿ ಈ ಶಂಖನಾದದ ಕ್ರಮದಲ್ಲಿ ಒಂದು ವ್ಯವಸ್ಥೆ ಉಂಟು ಅಂತ ನಾನು ಹೇಳಿದೆ ಪಾಂಡವರು ತಾವೇ ಯಜಮಾನರ ಆದ್ದರಿಂದ ಶಂಖನಾದವನ್ನು ಮಾಡಿದರು ಪಾಂಡವರ ಐವರು ಶಂಖನಾದ ಮಾಡಿ ಆದಮೇಲೆ ಕಾಶಿರಾಜ ಶಂಖನಾದವನ್ನು ಮಾಡಿದ ಕಾಶಿರಾಜ ಈ ಯುದ್ಧದಲ್ಲಿ ತನ್ನ ಒಂದು ಅಕ್ಷೋಹಿಣಿ ಸೈನ್ಯವನ್ನು ಪಾಂಡವರಿಗೆ ಕೊಟ್ಟಿದ್ದ ಯುದ್ಧಕ್ಕೋಸ್ಕರ ಯಾವಾಗ ಕಾಶಿರಾಜ ಶಂಖನಾದ ಮಾಡಿದನೋ ಕಾಶೀರಾಜನ ಸೈನಿಕರು ಸಿದ್ಧರಾಗಿ ನಿಂತರು ವಿ ಆರ್ ರೆಡಿ ಅಂತ ಯಾಕೆ ಕೇಳಿದರೆ ತಮ್ಮ ಯಜಮಾನ ಶಂಖನಾದ ಮಾಡಿದ್ದಾನೆ ಅಂತ ಅದಾದ ಮೇಲೆ ಶಿಖಂಡಿ ಶಂಖನಾದ ಮಾಡಿದ್ದಾಗ ಪಂಚಾಲ ದೇಶದ ಒಂದು ಅಕ್ಷೋಹಿಣಿ ಸೈನ್ಯ ಜಾಗೃತವಾಗಿ ನಿಂತಿತು ಅದಾದ ಮೇಲೆ ವಿರಾಟ ಆತ ಒಂದು ಅಕ್ಷೋಹಿಣಿ ಸೈನ್ಯವನ್ನ ಈ ಯುದ್ಧದಲ್ಲಿ ತೊಡಗಿಸಿದ್ದಾನೆ ಅವನ ಸೈನಿಕರು ಸಹ ನಾವು ಸಿದ್ಧರಾಗಿದ್ದೇವೆ ಅಂತ ಪ್ರತಿಕ್ರಿಯಿಸಿದರು ಅಂದರೆ ಒಬ್ಬೊಬ್ಬ ರಾಜನ ಶಂಖನಾದ ತಮ್ಮ ತಮ್ಮ ಕಡೆಯ ಸೈನಿಕರನ್ನ ಎಚ್ಚರಿಸಿತು ಅದಾದ ಮೇಲೆ ಸಾತ್ಯಕಿ ಶಂಖನಾದ ಮಾಡಿದ ಸಾತ್ಯಕಿ ಶಂಖನಾದ ಮಾಡಿದಾಗ ಯಾದವರ ಒಂದು ಅಕ್ಷೋಹಿಣಿ ಸೈನ್ಯ ನಾವು ಸಿದ್ಧರಾಗಿದ್ದೇವೆ ಅಂತ ಪ್ರತಿಕ್ರಿಯಿಸಿದರು ಪಾಂಡವರ ಕಡೆಯ ಏಳು ಅಕ್ಷೋಹಿಣಿ ಸೈನ್ಯದಲ್ಲಿ ನಾಲ್ಕು ಅಕ್ಷೋಹಿಣಿ ಸೈನ್ಯದವರು ಜಾಗೃತರಾದರು ಈ ಒಬ್ಬೊಬ್ಬರ ಶಂಖನಾದದಿಂದ ಇನ್ನು ಉಳಿದಿದ್ದು ಕೇವಲ ಮೂರು ಅಕ್ಷೋಹಿಣಿ ಸೈನ್ಯ ಯಾರು ಯಾರು ಅದಕ್ಕೆ ಪ್ರಮುಖರು ಅಂತ ನಾವು ಸ್ವಲ್ಪ ನೋಡಬೇಕು ಈಗ ಶಿಶುಪಾಲ ನ ಮಗ ಅವನ ಹೆಸರು ದೃಷ್ಟಕೇತು ಅಂತ ಶಿಶುಪಾಲ ಪಾಂಡವರ ಬದ್ಧದ್ವೇಷಿ ಆದರೆ ಶಿಶುಪಾಲನ ಮಗ ದೃಷ್ಟಕೇತು ಪಾಂಡವರ ಪಕ್ಷಪಾತಿ ಹಾಗಾಗಿ ತನ್ನಪ್ಪ ಮಾಡಿದ ತಪ್ಪನ್ನು ತಾನು ಮಾಡಬಾರದು ಅಂಥೇಳಿ ತನ್ನ ಕಡೆಯ ಒಂದಿಷ್ಟು ಸೈನಿಕರನ್ನು ಕೌರವನಿಗೆ ಕೊಡದೆ ಪಾಂಡವರಿಗೆ ಕೊಟ್ಟಿದ್ದ ಹಾಗಾಗಿ ಈ ಶಿಶುಪಾಲನ ಕಡೆಯಿಂದ ಬಂದಂಥ ಚೇದಿ ದೇಶದಿಂದ ಬಂದಂಥ ಸೈನಿಕರು ಧೃಷ್ಟಕೇತುವಿನ ಶಂಖನಾದದಿಂದ ಅವರು ಎಚ್ಚರವಾಗಿ ನಿಂತರು ಮತ್ತೆ ಇನ್ನೊಬ್ಬ ಜರಾಸಂಧ ಮಗಧ ದೇಶದ ರಾಜ ಇವತ್ತಿನ ಬಿಹಾರ್ ಆ ಜರಾಸಂಧನ ಮಗ ಅವನ ಹೆಸರು ಸಹ ಸಹದೇವ ಅಂತ ಜರಾಸಂಧ ಕೌರವ ಪಕ್ಷಪಾತಿ ಆದರೆ ಅವನ ಮಗ ಸಹದೇವ ಪಾಂಡವ ಪಕ್ಷಪಾತಿ ಆ ಕಾಲದ ರಾಜಕೀಯ ಇದು ಅದು ಇವತ್ತು ಸಹ ನಡೆದು ಬಂದಿದೆ ಅಪ್ಪನಿಗೊಂದು ಪಕ್ಷ ಮಗನಿಗೆ ಒಂದು ಪಕ್ಷ ಒಂದೇ ಪಕ್ಷ ಆಗಬೇಕು ಅಂತೇನೂ ಇಲ್ವಲ್ಲ ಹೀಗೆ ಜರಾಸಂಧನ ಮಗ ಸಹದೇವ ಶಂಖನಾದ ಮಾಡಿದ ಆಗ ಈ ಮಗದ ದೇಶದ ಸೈನಿಕರೆಲ್ಲ ಅವನ ಕಡೆಯಿಂದ ಬಂದವರು ಅವರು ಸಹ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳಿದರು ಅಲ್ಲಿಗೆ ಆರು ಅಕ್ಷೋಹಿಣಿ ಸೈನ್ಯ ಆಯಿತು ಮತ್ತು ಇನ್ನೊಂದು ಅಕ್ಷೋಹಿಣಿ ಪಾಂಡವರಿಗೆ ಬಂದದ್ದು ಎಲ್ಲಿಂದ ಅಂದರೆ ಕುಂತಿ ಭೋಜ ಮತ್ತು ಪುರುಜಿತ್ ಎನ್ನುವಂಥವರು ಕುಂತಿ ವಾಸ್ತವಿಕವಾಗಿ ವಸುದೇವನ ತಂಗಿ ಶೂರಸೇನನ ಮಗಳು ಆದರೆ ಕುಂತಿ ಭೋಜನಿಗೆ ಹೆಣ್ಣುಮಕ್ಕಳು ಇಲ್ಲದೇ ಇದ್ದದ್ರಿಂದ ಆತ ಅವಳನ್ನು ಸಾಕು ಮಗಳಾಗಿ ದತ್ತಕ ಪುತ್ರಿಯಾಗಿ ಸ್ವೀಕರಿಸಿದ ವಾಸ್ತವಿಕವಾಗಿ ಶೂರಸೇನನ ಮಗಳಾಗಿ ಆಕೆ ಹುಟ್ಟಿದಾಗ ಅವಳಿಗೆ ಇಟ್ಟಂಥ ಹೆಸರು ಪೃಥಾ ಅಂತ ಕುಂತಿ ಭೋಜ ಅವಳನ್ನು ಸ್ವೀಕಾರ ಮಾಡಿದ್ರಿಂದ ಅವಳಿಗೆ ಕುಂತಿ ಅಂತಲೇ ಹೆಸರು ಬಂತು ಆಕೆಗೆ ಇಬ್ಬರು ತಮ್ಮಂದಿರೋಲ್ಲ ಹೋದ್ಮೇಲೆ ಅಂದರೆ ಕುಂತಿ ಭೋಜನ ರಾಜನ ಮಕ್ಕಳು ಒಬ್ಬನೇ ಹೆಸರು ಕುಂತಿ ಭೋಜ ಅಂತಲೇ ಇನ್ನೊಬ್ಬ ಪುರುಜಿತ್ ಅಂತ ಅವರಿಬ್ಬರೂ ಬಂದಿದ್ದಾರೆ ಅವರು ಶಂಖನಾದ ಮಾಡಿದಾಗ ಅಲ್ಲಿಂದ ಬಂದಂಥ ಅಂದರೆ ಕುಂತಿ ದೇಶದಿಂದ ಬಂದಂಥ ಒಂದು ಅಕ್ಷೋಹಿಣಿ ಸೈನಿಕರು ಇಲ್ಲಿಗೆ ಸರಿಯಾಗಿ ಏಳು ಅಕ್ಷೋಹಿಣಿ ಸೈನ್ಯ ಆಯಿತು ನೋಡಿ ಇವರು ಶಂಖನಾದ ಮಾಡಿದಾಗ ಅವರೂ ಸಹ ಅಂದರೆ ಕುಂತಿದೇಶದಿಂದ ಬಂದಂಥ ಸೈನಿಕರು ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳಿದರು ಇಲ್ಲಿ ನಾವು ಗಮನಿಸಬೇಕಾದ ಒಂದು ವಿಚಾರ ಪಾಂಡವರಿಗೆ ಸಪೋರ್ಟಾಗಿ ಯಾರ್ಯಾರು ಸೈನ್ಯ ಕಳಿಸಿದ್ದಾರೋ ಅವರು ಯಾರನ್ನೂ ಪಾಂಡವರು ಅರ್ಧ ದಾರಿಯಲ್ಲಿ ತಡೆದು ತಮ್ಮ ಕಡೆಗೆ ಕರೆದುಕೊಳ್ಳಿಲ್ಲ ಅವರೆಲ್ಲರೂ ಪಾಂಡವರ ಮೇಲಿನ ಪ್ರೀತಿಯಿಂದ ಸಂಬಂಧದ ಮೇರೆಗೆ ಅನುಬಂಧದ ಭಾವನೆಯಿಂದ ಪಾಂಡವರ ಕಡೆಗೆ ಬಂದವರು ಹಾಗಾಗಿ ಇಡೀ ಸೈನ್ಯದಲ್ಲಿ ಒಂದೇ ಕುಟುಂಬದವರು ಎನ್ನುವಂಥ ಒಂದು ಭಾವನೆ ಅಲ್ಲಿ ಸದಾ ಉಂಟು ಹೀಗೆ ಇವರು ಈ ಏಳು ಅಕ್ಷೋಹಿಣಿ ಸೈನ್ಯಕ್ಕೆ ಹೊರತಾಗಿ ಪಾಂಡವರಲ್ಲಿ ಬೇರೆ ಸೈನಿಕರು ಯಾರೂ ಇಲ್ಲ ಇಷ್ಟು ಹಿನ್ನೆಲೆಯಲ್ಲಿ ಈಗ ಏನಾಯಿತು ಅಂದರೆ ಹೀಗೆ ಪಾಂಡವರು ಎಲ್ಲರೂ ಸಹ ಅಂದರೆ ಅವ್ರ ಕಡೆಯ ಅಕ್ಷೋಹಿಣಿ ಮುಖಂಡರು ಸಹ ಸೇರಿದಂತೆ ಶಂಖನಾದ ಮಾಡಿದಾಗ ಏನಾಯಿತು ಅನ್ನೋದನ್ನು ಮುಂದಿನ ಶ್ಲೋಕ ಹೇಳುತ್ತೆ ಸಘೋಷೋ ಧಾರ್ತರಾಷ್ಟ್ರಾಣ ಹೃದಯ ನಭಶ್ಚ ಪೃಥಿವೀಂ ತುಮಲೋ ವ್ಯನುನಾದಯನ್ ಆ ಪಾಂಡವರು ಕ್ರಮವಾಗಿ ಮಾಡಿದಂತಹ ಹದಿನೆಂಟು ಶಂಖನಾದಗಳು ಏನು ಮಾಡೋದು ಕೇಳಿದರೆ ಹೃದಯಾ ವ್ಯಧಾರಯಿತು ಧಾರ್ತರಾಷ್ಟ್ರಾಣ ಅಂದರೆ ಧೃತರಾಷ್ಟ್ರನ ಮಕ್ಕಳ ಹೃದಯವನ್ನು ಅದು ಒಡೆದು ಹಾಕಿತು ಆ ಶಬ್ದ ನಭಶ್ಚ ಪೃಥಿವೀಂಚವ ತುಮುಲೋ ವ್ಯನುನಾದಯನ್ ಭೂಮಿ ಆಕಾಶವನ್ನು ವ್ಯಾಪಿಸಿತು ದೊಡ್ಡ ತುಮುಲವನ್ನು ಎಬ್ಬಿಸಿತು ತುಮುಲ ಅಂದರೆ ಗೊಂದಲ ಅಂತ ಇದಿಷ್ಟು ಶ್ಲೋಕದ ಅಕ್ಷರಾರ್ಥ ಅಂದರೆ ವಾಸ್ತವಿಕವಾಗಿ ನಾವು ಗಮನಿಸಬೇಕಾದ ಒಂದು ವಿಚಾರವನ್ನು ವೇದವ್ಯಾಸರು ಸೂಕ್ಷ್ಮವಾಗಿ ಈ ಶ್ಲೋಕದಲ್ಲಿ ಹೇಳ್ತಾರೆ ಕೌರವರ ಕಡೆಗೆ ಭೀಷ್ಮಾಚಾರ್ಯರು ಶಂಖನಾದ ಮಾಡಿದಾಗ ಪಾಂಡವರ ಸೈನ್ಯದಲ್ಲಿ ಯಾವುದೇ ಗಲಿಬಿಲಿ ಆಗಲಿಲ್ಲ ಆದರೆ ಪಾಂಡವರ ಕಡೆಯಲ್ಲಿ ಈ ರೀತಿಯಾದಂತಹ ಶಂಖನಾದವಾದಾಗ ಕೌರವರ ಕಡೆಯಲ್ಲಿ ಏನಾಯಿತು ಕೇಳಿದರೆ ತುಮುಲೋವ್ಯನು ದೊಡ್ಡ ಗೊಂದಲ ಎದ್ದು ಬಿಡ್ತಂತೆ ಗೊಂದಲ ಯಾಕೆ ವಾಸ್ತವಿಕವಾಗಿ ಅಲ್ಲಿ ಗೊಂದಲ ಆಗುವುದಕ್ಕೆ ಅವಕಾಶ ಉಂಟ ನೋಡಿ ಪಾಂಡವರ ಕಡೆಗೆ ಇರುವಂತಹ ಸೈನ್ಯದ ಸಂಖ್ಯೆ ಏಳು ಅಕ್ಷೋಹಿಣಿ ಕೌರವನ ಕಡೆಗೆ ಇರುವಂತಹ ಸೈನ್ಯದ ಸಂಖ್ಯೆ ಹನ್ನೊಂದು ಅಕ್ಷೋಹಿಣಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇರುವಂತಹ ಕಡೆಯಿಂದ ಶಂಖನಾದ ಬಂದಾಗ ಕಡಿಮೆ ಅಕ್ಷೋಹಿಣಿ ಇರುವಂತಹ ಪಾಂಡವರ ಸೈನ್ಯದಲ್ಲಿ ಗಲಿಬಿಲಿ ಆಗಬೇಕಿತ್ತು ಆದರೆ ಕಡಿಮೆ ಅಕ್ಷೋಹಿಣಿ ಇರುವಂತಹ ಸೈನ್ಯದಿಂದ ಕೂಡಿದಂತಹ ಪಾಂಡವರು ಶಂಖನಾದ ಮಾಡಿದಾಗ ಹನ್ನೊಂದು ಅಕ್ಷೋಹಿಣಿ ಇದಕ್ಕಿಂತ ಹೆಚ್ಚು ಅಕ್ಷೋಹಿಣಿ ಸೈನ್ಯ ಇರುವಂತಹ ಕೌರವರ ಸೈನ್ಯದಲ್ಲಿ ತುಮಲವಾಯಿತು ಗೊಂದಲ ಎದ್ದುಬಿಡ್ತು ಯಾಕೆ ಹೀಗಾಯಿತು ಅಂದರೆ ಇದರಿಂದ ನಮಗೆ ಒಂದು ಗೊತ್ತಾಗುತ್ತೆ ಕೌರವನ ಕಡೆಗೆ ಸೇನೆಯ ಸಂಖ್ಯೆ ಉಂಟು ಅದರ ಸಂಘಟನೆ ಇಲ್ಲ ಸಂಖ್ಯೆ ಉಂಟು ಸತ್ವ ಇಲ್ಲ ಇಲ್ಲಿ ಸಂಖ್ಯೆ ಕಡಿಮೆ ಉಂಟು ಸತ್ವ ಉಂಟು ಸಂಘಟನೆ ಉಂಟು ಆ ಶಂಖನಾದ ಕ್ರಮವೇ ನಮಗೆ ಹೇಳುತ್ತೆ ಹಾಗಾಗಿ ಕೇವಲ ಸಂಖ್ಯೆ ಮುಖ್ಯ ಅಲ್ಲ ಸತ್ವ ಎನ್ನುವುದು ಮುಖ್ಯ ಇಷ್ಟು ಹಿನ್ನೆಲೆಯಲ್ಲಿ ಇನ್ನೊಂದು ಮಾತನ್ನು ವೇದವ್ಯಾಸರು ಹೇಳ್ತಾರೆ ಏನು ಅಂದರೆ ಸಘೋಷೋ ಧರ್ತರಾಷ್ಟ್ರಾಣಂ ಹೃದಯ ನಿ್ಯದಾರಯತ್ ಘೋಷ ಅಂದರೆ ಶಬ್ದ ಆ ಶಂಖನಾದದ ಶಬ್ದ ಬಂದದ್ದು ಶಂಖನಾದದ ಶಬ್ದ ಅದು ಬಡಿಬೇಕಾದದ್ದು ವಾಸ್ತವಿಕವಾಗಿ ಕೌರವರ ಕಿವಿಗೆ ಅಲ್ವಾ ಆದರೆ ವೇದವ್ಯಾಸರು ಹೇಳ್ತಾರೆ ಅದು ಆ ಶಂಖನಾದ ಕೌರವರ ಕಿವಿಗೆ ಬಡಿಲಿಲ್ವಂತೆ ಅವರ ಯದಿಗೆ ಬಡೀತಂತೆ ಹೃದಯ ನಿವ್ಯದ ನಾವು ಗೀತೆಯನ್ನು ಓದಬೇಕಿದ್ರೆ ಇದನ್ನೆಲ್ಲ ಗಮನಿಸೋದಿಲ್ಲ ಸುಮ್ಮನೆ ಪಾರಾಯಣ ಮಾಡ್ಕೊಂಡು ಹೋಗ್ತಾ ಇರ್ತೇವೆ ನಾವು ಹಾಗೆ ಹೇಳೋದ್ರ ಮೂಲಕ ಏನು ಹೇಳ್ತಿದ್ದಾರೆ ವೇದವ್ಯಾಸರು ಅಂದರೆ ಪಾಂಡವರು ಶಂಖನಾದ ಮಾಡಿದಾಗ ಅದು ಕೌರವರ ದೃಷ್ಟಿಯಲ್ಲಿ ಕೇವಲ ಶಂಖನಾದ ಆಗಿರಲಿಲ್ಲ ಪಾಂಡವರ ಕಡೆಯಿಂದ ಬಂದಂಥ ಬಾಣವಾಗಿ ಅದು ಆಘಾತವನ್ನು ಉಂಟು ಮಾಡಿತು ಹಾಗಾಗಿ ಹೃದಯನಿವ್ಯದಾರಯತ್ ಆದರೆ ಕೌರವರ ಕಡೆಗೆ ಶಂಖನಾದ ಆದಾಗ ಇಂತಹ ಯಾವುದನ್ನು ವೇದವ್ಯಾಸರು ಹೆಸರಿಸೋದಿಲ್ಲ ಮತ್ತೆ ನಾವು ಇಲ್ಲೊಂದು ಗಮನಿಸಬೇಕು ಇದನ್ನು ಅರಮನೆಯಲ್ಲಿ ಕುಳಿತು ಹೇಳ್ತಾ ಇರುವವನು ಯಾರು ಸಂಜಯ ಯಾರಿಗೆ ಧೃತರಾಷ್ಟ್ರನಿಗೆ ಆ ಶಬ್ದ ಅಂದರೆ ಪಾಂಡವರ ಕಡೆಯಿಂದ ಬಂದಂಥ ಶಂಖನಾದ ಅವನು ಹೇಳ್ತಾನೆ ಧಾರ್ತರಾಷ್ಟ್ರಣ್ ಹೃದಯ ನಿವ್ಯದಾರಯಿತು ನಿನ್ನ ಮಕ್ಕಳ ಹೃದಯವನ್ನು ಒಡೆಯಿತು ಅಂತ ಹೇಳೋದಿಲ್ಲ ಅವನು ಹಾಗಿದ್ರೆ ಧೃತರಾಷ್ಟ್ರನ ಮಕ್ಕಳ ಹೃದಯವನ್ನು ಬಡಿಯಿತು ಅವರ ಹೃದಯವನ್ನು ಸೀಳಿತು ಅಂತ ಯಾಕೆ ಸಂಜೆ ಹೀಗೆ ಹೇಳ್ತಾನೆ ಎದುರುಗಡೆಗೆ ಅವನು ಕುಳಿತಾಗ ನಿನ್ನ ಮಕ್ಕಳ ಹೃದಯವನ್ನು ಅದು ಸೀಳಿತು ಒಡೆಯಿತು ಅಂತ ಹೇಳ್ಬೋದಿತ್ತಲ್ವಾ ಇಲ್ಲೇನೋ ಭಾಷೆಯಲ್ಲಿ ಸ್ವಲ್ಪ ತೊಡಕಿದ್ದಂಗೆ ಅನಿಸತ್ತೆ ಮೇಲ್ನೋಟಕ್ಕೆ ಆದರೆ ಭಾಷೆಯ ದೃಷ್ಟಿಯಲ್ಲಿ ಇಲ್ಲಿ ಏನೂ ತೊಡಕಿಲ್ಲ ಒಂದು ದೃಷ್ಟಿಯಲ್ಲಿ ಅದು ಸ್ವಾರಸ್ಯ ಏನು ಕೇಳಿದರೆ ಒಬ್ಬ ವ್ಯಕ್ತಿ ಮುಂದುಗಡೆಗೇ ಇದ್ರೂ ಸಹ ಪ್ರತ್ಯಕ್ಷದಲ್ಲಿಯೇ ಇದ್ರೂ ಸಹ ಅವನು ಪರೋಕ್ಷದಲ್ಲಿ ಇದ್ದ ಹಾಗೆ ಹೇಳುವಂತಹದ್ದು ಕಾವ್ಯದ ಭಾಷೆಯ ಶೈಲಿಗಳಲ್ಲಿ ಒಂದು ಕ್ರಮ ಹಾಗಾಗಿ ನಿನ್ನ ಮಕ್ಕಳ ಹೃದಯ ಒಡೆಯಿತು ಅನ್ನೋದಕ್ಕಿಂತಲೂ ಧೃತರಾಷ್ಟ್ರನ ಮಕ್ಕಳ ಹೃದಯ ಒಡೆಯಿತು ಹೇಳಿದರೆ ಕಾವ್ಯದ ಸೊಬಗು ಜಾಸ್ತಿ ಒಂದು ದೃಷ್ಟಾಂತ ಕೊಡ್ತೇನೆ ನೋಡಿ ಈಗ ಒಬ್ಬ ದೊಡ್ಡ ಸಂಗೀತಗಾರ ಇದ್ದಾನೆ ಅಂತ ಅಂದ್ಕೊಳ್ಳೋಣ ಅವನ ಮಗನು ತಂದೆಯಷ್ಟೇ ಉತ್ತಮವಾದಂಥ ಸಂಗೀತಗಾರ ಆ ಮಗನನ್ನು ಅಪ್ಪನ ಎದುರಿನಲ್ಲಿ ಹೊಗಳಬೇಕಿದ್ರೆ ನಾವು ಹೀಗೆ ಹೇಳಬಹುದು ಏನು ಕೇಳಿದರೆ ಅವನು ಎಷ್ಟಂದರೂ ನಿಮ್ಮ ಮಗನಲ್ವಾ ಅಂತನೂ ಹೇಳಬಹುದು ಹಾಗೆ ಹೇಳುವುದಕ್ಕಿಂತಲೂ ಸೊಗಸಾಗಿ ಹೇಳಬೇಕು ಅಂದರೆ ಅವನು ಎಷ್ಟಂದರೂ ದೊಡ್ಡ ಸಂಗೀತಗಾರರ ಮಗನಲ್ವಾ ಅಂದರೆ ನೀವೇ ಸಂಗೀತವನ್ನು ಪೂರ್ತಿ ಮೈಗೂಡಿಸಿಕೊಂಡವರು ಅದನ್ನು ನಿಮಗಿಂತ ಚೆನ್ನಾಗಿ ಮೈಗೂಡಿಸಿಕೊಂಡು ಬಂದವನು ಹೀಗೆ ಪ್ರತ್ಯಕ್ಷದಲ್ಲಿ ಇದ್ರೂ ಪರೋಕ್ಷವಾಗಿ ಹೇಳುವಂತಹದ್ದು ಕಾವ್ಯದ ಸೊಬಗನ್ನು ಹೆಚ್ಚಾಗಿ ಅದು ನಮಗೆ ತೋರಿಸಿಕೊಡ್ತದೆ ಹಾಗೆಯೇ ಇಲ್ಲಿ ಸಘೋಷೋ ಧಾರ್ಥರಾಷ್ಟ್ರಾಣ ಹೃದಯ ನಿಮಗೆ ಅಂದರೆ ಇಂಡೈರೆಕ್ಟ್ ಆಗಿ ಏನು ಹೇಳ್ತಾ ಇದ್ದಾನೆ ಕೇಳಿದರೆ ನಿನ್ನ ಈ ದುಷ್ಟತನದ ಪ್ರವೃತ್ತಿಯನ್ನೆಲ್ಲ ನಿನಗಿಂತ ಚೆನ್ನಾಗಿ ಮೈಗೂಡಿಸಿಕೊಂಡು ಬಂದವರು ನಿನ್ನ ಮಕ್ಕಳು ಹಾಗಾಗಿ ನಿನ್ನ ಮಕ್ಕಳ ಹೃದಯ ಚೆನ್ನಾಗಿ ಹಾಗೆ ಚೆನ್ನಾಗಿರುವುದಿಲ್ಲ ನಿನಗಿಂತ ಈ ದುಷ್ಪ್ರವೃತ್ತಿಯಲ್ಲಿ ಮುಂದಾಗಿದ್ದಾರಲ್ಲ ಆ ಮಕ್ಕಳು ನಿನ್ನ ಮಕ್ಕಳು ಅವರ ಹೃದಯ ಈ ಶಂಖನಾದವನ್ನು ಕೇಳಿದಾಗ ಅದು ಒಡೆದು ಹೋಯ್ತು ಸಾಮಾನ್ಯವಾಗಿ ಲೋಕದಲ್ಲಿ ಹೇಳೋದುಂಟು ಅಲ್ವಾ ಟ್ಯಾಂಕಿನಲ್ಲಿ ಎಂಥ ನೀರಿರುತ್ತೋ ಅದೇ ನೀರೇ ಕೊಳಾಯಿಯಲ್ಲಿ ಬರುತ್ತೆ ಅಲ್ವಾ ಯಾಕೆ ಅದಕ್ಕೆ ಅದಕ್ಕೆ ಸಂಬಂಧ ಉಂಟು ಹಾಗೇ ಇಲ್ಲಿ ನಿನಗಿಂತಲೂ ಸಹ ನಿನ್ನ ಮಕ್ಕಳು ದುಷ್ಟರಾಗಿದ್ದಾರೆ ಎನ್ನುವಂಥ ಧ್ವನಿಯನ್ನು ಕಾಕುವನ್ನು ಹೇಳೋದಕ್ಕೋಸ್ಕರ ಪ್ರತ್ಯಕ್ಷದಲ್ಲಿಯೇ ಧೃತರಾಷ್ಟ್ರನಿದ್ರೂ ನಿನ್ನ ಮಕ್ಕಳು ಅಂತ ಹೇಳಿದೆ ಆ ಧೃತರಾಷ್ಟ್ರನ ಮಕ್ಕಳ ಹೃದಯ ಹೊಡೆಯಿತು ಅಂತ ಹೇಳ್ತಾನೆ ಸಂಜಯ ಅವನಿಗೇನು ಧೃತರಾಷ್ಟ್ರ ಬಗ್ಗೆ ಬೇಸರಿಲ್ಲ ಯಾಕೆಂದರೆ ಬಾಲ್ಯದ ಸ್ನೇಹಿತ ಈ ಮಾತನ್ನು ನಾನು ನಿನ್ನನ್ನು ಹೇಳಿದ್ದೇನೆ ಆದರೆ ಅವನ ಆ ದುಷ್ಟ ಸ್ವಭಾವ ಸಂಜೆಯನಿಗೆ ಹಿಡಿಸಲಿಲ್ಲ ಹಾಗಾಗಿ ಆತ ಹೇಳ್ತಾನೆ ಸಗೋಷೋ ಧರ್ತರಾಷ್ಟ್ರಾಣಂ ಹೃದಯನ ವ್ಯದಾರಯತು ನಭಶ್ಚ ಪೃಥಿವೀಂಚವ ತುಮುಲೋ ವ್ಯನುನಾದಯನ್ ಮತ್ತೆ ತುಮುಲ ಉಂಟಾಯಿತು ಆ ಶಬ್ದ ಭೂಮ್ಯಾಕಾಶಗಳನ್ನು ವ್ಯಾಪಿಸಿತು ಅಂತ ಭೂಮ್ಯಾಕಾಶಗಳನ್ನು ವ್ಯಾಪಿಸಿತು ಅಂತ ಹೇಳಬೇಕಿದ್ರೆ ಈ ಆಕಾಶ ಅನ್ನುವುದಕ್ಕೆ ಎರಡು ತರಹದ ಅರ್ಥ ಒಂದು ಅವರ ಹೊರಗಿನ ಆಕಾಶ ಈ ಸ್ಪೇಸನ್ನು ಅದು ಆವರಿಸಿಬಿಟ್ಟಿತು ಅಂತ ಇದಿಷ್ಟೇ ಆದರೆ ಏನೂ ತುಮಲ ಆಗೋದಿಲ್ಲ ಯಾವಾಗಲೂ ಹೊರಗಿನ ಶಬ್ದ ಅದು ನಮಗೆ ಯಾವಾಗ ಗೊಂದಲವನ್ನು ಮಾಡುತ್ತೆ ಕೇಳಿದರೆ ಶಬ್ದ ಹೊರಗಷ್ಟೇ ಇದ್ದರೆ ನಮಗೆ ಗೊಂದಲ ಆಗೋದಿಲ್ಲ ಆ ಶಬ್ದ ಒಳಕ್ಕೆ ಹೋದಾಗ ಮಾತ್ರ ಒಳಗಿನ ಒಳಗೆ ಹೋದಂಥ ಶಬ್ದ ಹೊರಗಿನ ಶಬ್ದಕ್ಕಿಂತಲೂ ಹೆಚ್ಚು ಗೊಂದಲವನ್ನು ಉಂಟು ಮಾಡುತ್ತೆ ಹಾಗಾಗಿ ಆ ಶಬ್ದ ಕೌರವರ ಹೊರಗಿನ ಸೈನ್ಯದಲ್ಲೂ ಅಷ್ಟೇ ಗೊಂದಲವನ್ನು ಉಂಟು ಮಾಡಿದ್ದಲ್ಲ ಅವರ ಮನಸ್ಸಿನ ಅಂಗಳದಲ್ಲೂ ಗೊಂದಲವನ್ನು ಉಂಟು ಮಾಡಿತು ಏನು ಗೊಂದಲ ಅಂದರೆ ದೃಷ್ಟದ್ಯುಮ್ನ ಸೇನಾಪತಿಯಾಗಿದ್ದ ಅವನು ಶಂಖನಾದ ಮಾಡಲಿಲ್ಲ ಆದರೆ ಭೀಷ್ಮಾಚಾರ್ಯರ ಶಂಖನಾದಕ್ಕೆ ಪ್ರತಿಕ್ರಿಯಿಸಿದವನು ಕೃಷ್ಣ ಕೃಷ್ಣ ಶಂಖನಾದ ಮಾಡಿದಾಗ ಅರ್ಜುನ ಅದಾದ ಮೇಲೆ ಕ್ರಮ ಓಹ್ ನಾವಾರು ಹಾಗಲ್ಲ ಒಂದೇ ಕಡೆಯಿಂದ ಶಬ್ದ ಮಾಡಿದ್ದೇವೆ ಆದರೆ ಅವರು ಹಾಗಲ್ಲ ಒಬ್ಬನಾದ ಮೇಲೆ ಒಬ್ಬ ಒಬ್ಬನಾದ ಎಲ್ಲ ಸುತ್ತುವರೆದು ಕ್ರಮವಾಗಿ ಬರ್ತಾ ಉಂಟಲ್ಲ ಈ ಸಂಘಟನೆ ಈ ಶಬ್ದ ಇದೆಲ್ಲವುದು ಸೇರಿ ಅವರ ಒಳಮನಸ್ಸಿನಲ್ಲಿ ಸಂಖ್ಯೆ ನಮ್ಮ ಕಡೆಗೆ ಹೆಚ್ಚಿದ್ರೂ ಪಾಂಡವರ ಕಡೆಗೆ ಸಂಖ್ಯೆ ಕಡಿಮೆ ಇದ್ರೂ ಇಂತಹ ಸಂಘಟನೆ ಇಲ್ಲದೆ ಇದ್ದರೆ ಪ್ರಾಯಶಃ ಅವರಿಗೆ ಜಯ ಎನ್ನುವಂತಹ ಒಂದು ಒಳಮನಸ್ಸಿನಲ್ಲಿ ಭಾವನೆ ಮೂಡಿತು ಅದೇ ಅವರಿಗೆ ಶರವಾಗಿ ಬಾಣವಾಗಿ ಅವರ ಹೃದಯಕ್ಕೆ ಬಡಿಯಿತು ಹಾಗಾಗಿ ವೇದವ್ಯಾಸ ರಾಮಾತ್ನ ಹೇಳ್ತಾರೆ ಸಘೋಷೋ ಧರ್ತರಾಷ್ಟ್ರಾಣ ಹೃದಯಾನಿ ನಿವ್ಯದಾರಯಿತು ಇಲ್ಲಿಗೆ ಹತ್ತೊಂಬತ್ತನೆಯ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ ಹೀಗೆ ಪಾಂಡವರ ಕಡೆಯ ಶಂಖನಾದ ಆದಮೇಲೆ ಕೌರವರ ಕಡೆಯ ಸೈನ್ಯದಲ್ಲಿ ಎಂತಹ ಗೊಂದಲ ಉಂಟಾಯಿತು ಅನ್ನೋದನ್ನು ಹತ್ತೊಂಬತ್ತನೇ ಶ್ಲೋಕದಲ್ಲಿ ನಾವು ನೋಡಿದ್ವಿ ಈಗ ಈ ಕಡೆಗೆ ಬರಬೇಕು ನಾವು ಪಾಂಡವರ ಕಡೆಗೆ ಅರ್ಜುನ ಏನು ಮಾಡ್ತಾನೆ ಅನ್ನೋದನ್ನು ನೋಡಬೇಕು ಇಪ್ಪತ್ತನೆಯ ಶ್ಲೋಕ ಅಥವ್ಯವಸ್ಥಿತಾನ್ ದೃಷ್ಟ ಧರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೇ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ ಎಲ್ಲರೂ ಅಚ್ಚುಕಟ್ಟಾಗಿ ನಿಂತಿದ್ದನ್ನು ನೋಡಿದ್ದಾನೆ ಹಾಗೆ ನೋಡಿದಾಗ ಯಾರನ್ನ ಕೌರವರ ಕಡೆಗೆ ಕಪಿಧ್ವಜನಾದಂತಹ ಅರ್ಜುನ ಪಾಂಡವ ಇನ್ನೇನು ಯುದ್ಧ ಪ್ರಾರಂಭ ಆಗಿಬಿಡಬೇಕು ಅಷ್ಟು ಹೊತ್ತಿಗೆ ತನ್ನ ಕೈಗೆ ಧನಸ್ಸನ್ನು ಎತ್ತಿಕೊಂಡ ಧನಸ್ಸನ್ನು ಎತ್ತಿಕೊಂಡೇ ಅಷ್ಟೇ ಹೊರತು ಬಾಣ ಹೊಡಲಿಲ್ಲ ಇದಿಷ್ಟು ಈ ಶ್ಲೋಕದ ಅಕ್ಷರಾರ್ಥ ಇಲ್ಲಿ ಒಂದು ಶಬ್ದ ಉಂಟು ವ್ಯವಸ್ಥಿತಾನ್ ದೃಷ್ಟ ಧಾರ್ಥರಾಷ್ಟ್ರಾನ್ ಅಂತ ಅಂದರೆ ಕೌರವರ ಕಡೆಯಲ್ಲೂ ಸಹ ಏನೋ ಒಂದು ರೀತಿಯ ಅಷ್ಟೋ ಇಷ್ಟೋ ವ್ಯವಸ್ಥೆ ಇತ್ತು ಅಂತ ಆ ವ್ಯವಸ್ಥೆ ಪಾಂಡವರ ಕಡೆಯಿಂದ ಬಂದಂತಹ ಶಂಖನಾದ ಆದ ಮೇಲೆ ಅದು ವ್ಯವಸ್ಥೆಗೆ ಒಳಪಡ್ತಾ ಇದೆ ಅದಕ್ಕೋಸ್ಕರವೇ ಒಂದು ಶಬ್ದ ಉಂಟು ಅಲ್ಲಿ ಅಥವ್ಯವಸ್ಥಿತ ಅಂದೃಷ್ಟ ಆಮೇಲೆ ಅವರೆಲ್ಲರೂ ಸಹ ವ್ಯವಸ್ಥಿತವಾಗಿ ನಿಂತದ್ದನ್ನ ನೋಡಿದಂತಹ ಕಪಿಧ್ವಜ ಅರ್ಜುನ ಎನ್ನುವಂಥದ್ದನ್ನು ಹೇಳೋದಕ್ಕೋಸ್ಕರ ಕಪಿಧ್ವಜ ಅಂತ ವೇದವ್ಯಾಸರು ಆ ಹೆಸರನ್ನು ಬಳಸಿದ್ದಾರೆ ಅರ್ಜುನ ಯಾಕೆ ಕಪಿಧ್ವಜನಾದ ಇಲ್ಲೂ ಒಂದು ಕಾರಣ ಉಂಟು ಮತ್ತೆ ನಿಮಗೆ ಈ ಸೌಗಂಧಿಕ ಪುಷ್ಪ ಪ್ರಕರಣ ಗೊತ್ತಿರಬೇಕು ಭೀಮ ದ್ರೌಪದಿಗೆ ಆ ಹೂವನ್ನು ತಂದು ಕೊಡೋದಕ್ಕೆ ಅಂತ ಹೋಗಿದ್ದ ಆ ಸಂದರ್ಭದಲ್ಲಿ ಆಂಜನೇಯ ಅತ ಚಿರಂಜೀವಿ ಅನ್ನುವಂಥದ್ದು ಪ್ರಸಿದ್ಧವಾಗುಂಟು ನಾವು ಅದನ್ನು ಮರಿಬಾರ್ದು ಅದನ್ನು ಮರತ್ರ ಸ್ವಲ್ಪ ಗೊಂದಲ ಆಗ್ಬಿಡತ್ತೆ ಮತ್ತೆ ಹಾಗಾಗಿ ಆಂಜನೇಯ ಭೀಮನ ಪರಾಕ್ರಮವನ್ನು ಅಲ್ಲ ಪಾಂಡವರ ಉಪಲಕ್ಷಣವಾದಂತಹ ಪಾಂಡವರೆಲ್ಲರ ಪರಾಕ್ರಮವನ್ನು ಪರೀಕ್ಷೆ ಮಾಡುವ ನೆಪದಿಂದ ಆಂಜನೇಯ ದಾರಿಗೆ ಅಡ್ಡವಾಗಿ ಕುಳಿತಿದ್ದ ಬಾಲ ಚಾಚಿಕೊಂಡು ಮುಂದೆ ಹೇಳ್ತಾನೆ ನನ್ನ ದಾರಿಗೆ ಅಡ್ಡವಾಗಿರುವಂತಹ ನಿನ್ನ ಬಾಲ ಸರಸು ಅವನು ಹೇಳಿದ ವಯಸ್ಸಾಗಿಬಿಟ್ಟಿದೆ ನೀನೇ ಎತ್ತಿಡು ಅಂತ ಭೀಮ ಹರಸಾಹಸ ಮಾಡಿದ ಆಗಲಿಲ್ಲ ಕೊನೆಗೆ ಅವನೇ ಅದನ್ನು ಎಳೆದುಕೊಂಡ ಅಂತೂ ಭೀಮನ ಸಾಹಸಕ್ಕೆ ಆಂಜನೇಯ ಮೆಚ್ಚಿದ ಹಾಗೆ ಮಾಡಿದ ಕೇಳಿದ ಏನು ಅಂದರೆ ನೀನು ಯಾರು ಅಂತ ಆಂಜನೇಯ ಹೇಳಿದ ನಾನು ಇಂಥವನು ಹೀಗೆ ಅಂಥೇಳಿ ನಿನ್ನನ್ನು ನಾನು ಅರ್ಥ ಮಾಡಿಕೊಳ್ಳದೆ ಬಹಳ ಹಗುರವಾಗಿ ನಿನ್ನನ್ನು ಭಾವಿಸಿಬಿಟ್ಟೆ ಕ್ಷಮಿಸು ನನ್ನ ಅಪರಾಧಕ್ಕೆ ಮನ್ನಣೆ ಇರಲಿ ಕ್ಷಮೆ ಇರಲಿ ಅಂತ ಹೇಳಿದ ಕೊನೆಗೆ ಆತ ಒಂದು ಮಾತು ಹೇಳ್ತಾನೆ ಯೋಚನೆ ಮಾಡಬೇಡ ನಿನ್ನನ್ನು ಪರೀಕ್ಷೆ ಮಾಡೋದಕ್ಕೆ ಅಂತ ನಾನು ಈ ನಾಟಕ ಮಾಡಿರೋದು ಯಾಕೆ ಹೇಳಿದರೆ ನಿಮ್ಮಿಂದ ಮುಂದೆ ದೊಡ್ಡ ಒಂದು ಕೆಲಸ ಆಗಬೇಕಾದದ್ದುಂಟು ಆ ಕೆಲಸವನ್ನು ನೀನು ಎಷ್ಟರ ಮಟ್ಟಿಗೆ ನಿಭಾಯಿಸಲಿಕ್ಕೆ ಯೋಗ್ಯನಾಗಿದ್ದೀಯ ಅಂತ ಇದೊಂದು ಸಣ್ಣ ಕಿರುಪರೀಕ್ಷೆ ಅಂತ ಹೇಳಿದ ಪರೀಕ್ಷೆಯಲ್ಲಿ ಪಾಸಾದ್ನೋ ಬಿಟ್ನೋ ಆದರೆ ನನಗಂತೂ ನೀನು ಅಂಕ ಹಾಕಬೇಕು ಅಂತ ಹೇಳಿದ ಭೀಮ ಏನು ಕೇಳಿದರೆ ಮುಂದೆ ಮಹಾಭಾರತ ಯುದ್ಧದಲ್ಲಿ ನಮಗೆ ಸಹಾಯ ಮಾಡಬೇಕು ಆಯ್ತಪ್ಪ ಯೋಚನೆ ಮಾಡಬೇಡ ನಿನ್ನ ತಮ್ಮನ ರಥದಲ್ಲಿ ನಾನು ಆಸೀನನಾಗಿ ಇರ್ತೇನೆ ಕಪಿಧ್ವಜ ಅಂದರೆ ಆ ಧ್ವಜದಲ್ಲಿ ನಾನು ಸದಾ ಸನ್ನಿಹಿತನಾಗಿ ಇರ್ತೇನೆ ಈ ಮಾತನ್ನು ನಾನು ನಿನ್ನೆನು ಹೇಳಿದ್ದೆ ಅರ್ಜುನನ ಧ್ವಜದ ವಿಶೇಷತೆ ಏನು ಅಂತ ಎಷ್ಟೋ ಸಲ ಆಂಜನೇಯನ ಹುಂಕಾರದಿಂದಲೇ ಕೌರವರ ಸೈನಿಕರು ಉರುಳುತ್ತಾ ಇದ್ರು ಅನ್ನೋಂಥ ಮಾತು ಸಹ ಕೇಳಿ ಬರುತ್ತೆ ಹೀಗೆ ಅಂತ ಹೀಗೆ ಧ್ವಜದಲ್ಲಿ ನಿಂತು ಇಷ್ಟೆಲ್ಲ ಕೆಲಸ ಮಾಡಿದ್ದಾನೆ ಪಾಂಡವರಿಗೆ ವಿಜಯ ಬರಬೇಕಿದ್ರೆ ಎಷ್ಟೆಲ್ಲ ಹಿಂದ್ಗಡೆ ಉಂಟು ನೋಡಿ ಅಲ್ವಾ ಶ್ರೀಕೃಷ್ಣನ ಒಬ್ಬನ ಪ್ಲ್ಯಾನ್ ಇಲ್ಲದೇ ಇದ್ದರೆ ಪಾಂಡವರಿಗೆ ವಿಜಯ ಕನಸಾಗಿ ಬಿಡ್ತಿತ್ತು ಪ್ರಾಯಶಃ ಮತ್ತಷ್ಟೇ ಅಲ್ಲ ಈ ಆಂಜನೇಯನೂ ಸಹ ಕೇವಲ ನನಗೊಂದು ಸಂಶಯ ಬರೋದುಂಟು ಇಲ್ಲಿ ಏನು ಅಂದರೆ ಕೇವಲ ಭೀಮನ ಮಾತಿಗೂ ಅಸರ ಬಂದಿರಲಿಕ್ಕಿಲ್ಲ ಭಾಗವತ ಒಂದು ಘಟನೆಯನ್ನು ಉಲ್ಲೇಖ ಮಾಡುತ್ತೆ ಕೃಷ್ಣ ಬೆಣ್ಣೆ ತಿಂತಾ ಇದ್ದ ಕಥೆ ಪ್ರಾಯಶಃ ನಿಮಗೆ ಗೊತ್ತಿರಬೇಕು ಆ ಯಶೋದೆ ಬೆಣ್ಣೆ ಕದ್ದಂತಹ ಕೃಷ್ಣನನ್ನು ಹುಡುಕಿಕೊಂಡು ಅಟ್ಟಿಸಿಕೊಂಡು ಹೋಗ್ತಾಳೆ ಕೃಷ್ಣ ಇವನು ಬೆಣ್ಣೆ ತಿಂದಿದ್ದಲ್ಲದೆ ಹೊರಗಡೆಗೆ ಒಂದು ಕೋತಿಗೆ ಬೆಣ್ಣೆ ತಿನ್ನಿಸ್ತಾ ಇದ್ದಿದ್ದನ್ನು ಅವಳು ನೋಡ್ತಾಳೆ ಭಾಗವತದಲ್ಲಿ ಈ ಘಟನೆ ಉಂಟು ಕಥೆ ಉಂಟು ಇದನ್ನು ಓದ್ದಾಗೆಲ್ಲ ತುಂಬ ಜನ ಕೇಳೋದು ಕೃಷ್ಣ ಅವನು ತಿಂದ್ರೆ ತಿಂದ್ಕೊಂಡು ಹೋಗಲ್ರಿ ಕೋತಿ ಯಾಕೆ ಬೆಣ್ಣೆ ತಿನ್ನಿಸ್ತಾ ಅಂತ ಭಾಗವತದಲ್ಲಿ ಇದಕ್ಕೆ ನೇರವಾಗಿ ಉತ್ತರ ಎಲ್ಲೂ ಸಿಗುವುದಿಲ್ಲ ಪ್ರಶ್ನೆ ಪ್ರಶ್ನೆಯಾಗಿ ಉಳೀತದೆ ನನಗೆ ಇಲ್ಲೊಂದು ಸಂಶಯ ಬರುವುದುಂಟು ಏನು ಕೇಳಿದರೆ ಪ್ರಾಯಶಃ ಕೃಷ್ಣ ಯಾವ ಕೋತಿಗೆ ಬೆಣ್ಣೆ ತಿನ್ನಿಸಿದ ಅದೇ ಕೋತಿಯೇ ಅರ್ಜುನ ರಥದಲ್ಲಿ ಆಂಜೇಯನಾಗಿ ಬಂದಿರಬೇಕು ಆಗಲೇ ಕೃಷ್ಣ ಹೇಳಿರಬೇಕು ನೋಡು ನಿನಗೆ ನಾನೀಗ ಬೆಣ್ಣೆ ತಿನ್ನಿಸ್ತಾ ಇದ್ದೇನೆ ಆದರೆ ಕೃಷ್ಣ ಮಾಡಿದ ಈ ಉಪಕಾರವನ್ನು ಮರಿಬೇಡ ನನಗೇನು ಬೇಡ ನಿನ್ನಿಂದ ಆ ಥರ ನನ್ನ ಕಡೆಯವರಿಗೋಸ್ಕರ ಮುಂದಬೇಕು ನಿನ್ನ ಸಹಾಯ ಅಂತ ಹೇಳಿದನೋ ಎನ್ನುವ ಹಾಗೆ ಕೃಷ್ಣ ಯಾವ ರಥದಲ್ಲಿ ಸಾರಥಿಯಾಗಿ ಬಂದು ಕುಳಿತನೋ ಅದೇ ರಥದಲ್ಲಿ ಇವನು ಬಂದು ಕುಳಿತನಲ್ಲ ಭಾಗವತದಲ್ಲಿ ಇದಕ್ಕೆ ನೇರವಾದಂಥ ಉತ್ತರ ಎಲ್ಲೂ ಸಿಗೋದಿಲ್ಲ ಯಾವ ವ್ಯಾಖ್ಯಾನಕಾರರು ಕೃಷ್ಣ ಯಾಕೆ ಆ ಕೋತಿಗೆ ಬೆಣ್ಣೆ ತಿನ್ನಿಸ್ದ ಅನ್ನೋದನ್ನು ಬರೆಯೋದಿಲ್ಲ ಕಾರಣ ನಮಗೆಲ್ಲೂ ಸಿಗೋದಿಲ್ಲ ಪ್ರಾಯಶಃ ಹೀಗಿದ್ದರೂ ಇರಬಹುದಾ ಏನೋ ಅಂತ ಗೊತ್ತಿಲ್ಲ ಅಷ್ಟೇ ಹೀಗೆ ಇಷ್ಟು ಹಿನ್ನೆಲೆಯಲ್ಲಿ ಕಪಿಧ್ವಜ ಆ ಕಪಿಧ್ವಜನಾದಂತಹ ಅರ್ಜುನ ಆತ ಧನಸ್ಸನ್ನು ಕೈಗೆತ್ತಿಕೊಂಡ ಕೈಗೆತ್ತಿಕೊಂಡ ಯಾವಾಗ ಕೇಳಿದರೆ ಪ್ರವೃತ್ತೇ ಶಸ್ತ್ರ ಸಂಪಾತೆ ಇನ್ನೇನು ಎಲ್ಲರೂ ಶಸ್ತ್ರ ಸಂಪಾತ ಸಂಪಾತ ಅಂದರೆ ಎಸೆಯುವುದು ಇನ್ನೇನು ಬಾಣವನ್ನು ಎಸಿಬೇಕು ಅಷ್ಟರ ಮಟ್ಟಿಗೆ ಅವರು ವ್ಯವಸ್ಥಿತರಾಗಿ ಕೌರವರ ಸೈನಿಕರು ಸಿದ್ಧರಾಗಿ ಇದ್ದಾರೆ ಆಗ ತನ್ನ ಕೈಗೆ ಧನಸ್ಸನ್ನು ಎತ್ತಿಕೊಂಡು ಅರ್ಜುನ ನಿಂತ ಇಲ್ಲಿ ಹೇಳಬೇಕಿದ್ರೆ ಸಂಜೆಯ ಅರ್ಜುನ ಎರಡು ಶಬ್ದವನ್ನು ಹೇಳ್ತಾನೆ ಒಂದು ಕಪಿಧ್ವಜ ಅಂತ ಇನ್ನೊಂದು ಪಾಂಡವ ಅಂತ ಒಂದು ಶಬ್ದ ಉಂಟು ಯಾಕೆ ಹೀಗೆ ಹೇಳ್ತಾನೆ ಅಂದರೆ ನಾವು ಸ್ವಲ್ಪ ಹಿಂದೆ ಹೋಗಬೇಕು ಮತ್ತು ಈ ಅಧ್ಯಾಯದ ಮೊದಲು ಧೃತರಾಷ್ಟ್ರ ಸಂಜೆಯನ ಹತ್ರ ಪ್ರಶ್ನೆ ಕೇಳಬೇಕಿದ್ರೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯು ಉತ್ಸವ ಮಾಮಕ ಪಾಂಡವಾಶ್ಚವ ಕಿಮ ಕುರುವತ ಸಂಜಯ ಅಂತ ಕೇಳಿದ ಅಂದರೆ ತನ್ನ ಮಕ್ಕಳ ಬಗ್ಗೆ ಕೇಳಬೇಕಿದ್ರೆ ನನ್ನವರು ಮತ್ತು ಪಾಂಡುವಿನ ಮಕ್ಕಳಾದಂಥವರು ಅಂತ ಪ್ರಶ್ನೆ ಕೇಳಿದ್ದ ಏನು ಮಾಡಿದರು ಅಂತ ಇಲ್ಲಿ ಸಂಜೆಯ ಧೃತರಾಷ್ಟ್ರನಿಗೆ ಅದನ್ನು ನೆನಪಿಸ್ತಾ ಇದ್ದಾನು ಎನ್ನುವ ಹಾಗೆ ವೇದವ್ಯಾಸರು ಈ ಶಬ್ದವನ್ನ ಜ್ಞಾಪಿಸ್ತಾ ಇದ್ದಾರೆ ಏನು ಅಂತ ಕೇಳಿದರೆ ಅದೇ ಆವಾಗ ನೀನು ನನ್ನವರು ಮತ್ತು ಪಾಂಡವಿನ ಮಕ್ಕಳು ಅಂತ ಹೇಳಿದಲ್ಲ ಆ ಪಾಂಡುವಿನ ಮಕ್ಕಳಲ್ಲೊಬ್ಬನಾದಂತಹ ಈ ಪಾಂಡವ ಅವನು ಎತ್ತಿದ್ದಾನೆ ಈಗ ಅಂದರೆ ನೀನು ಬಹಳ ಹಗುರವಾಗಿ ಮಾತನಾಡಿದ್ದೆ ಪಾಂಡುವಿನ ಮಕ್ಕಳು ನನ್ನವರು ಅಂತ ಆ ಪಾಂಡುವಿನ ಮಕ್ಕಳಲ್ಲಿ ಒಬ್ಬನಾದಂಥ ಅರ್ಜುನ ಈಗ ಕೈಗೆ ಧನಸ್ಸನ್ನು ಎತ್ತಿಕೊಂಡಿದ್ದಾನೆ ಹೀಗೆ ಧೃತರಾಷ್ಟ್ರನಿಗೆ ಸ್ವಲ್ಪ ತಾಗುವ ಹಾಗೆ ಸಂಜೆಯ ಮಾತನಾಡ್ತಾನೆ ಅಷ್ಟಾದ ಮೇಲೆ ಮತ್ತೆ ಮುಂದಿನ ಮಾತೇನು ಕೇಳಿದರೆ ಇಪ್ಪತ್ತನೇ ಶ್ಲೋಕ ಇಲ್ಲಿಗಾಯಿತು ಇಪ್ಪತ್ತೊಂದನೇದು ಅರ್ಧ ಶ್ಲೋಕ ಇಲ್ಲಿ ಬರುತ್ತೆ ಇನ್ನರ್ಧ ಮತ್ತು ಪುನಃ ಮುಂದೆ ಬರುತ್ತೆ ಅರ್ಜುನ ವಾಚ ಆದ ಮೇಲೆ ಹೃಷೀಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ ಅರ್ಜುನ ಉವಾಚ ಸೇನೆಯೋ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ ಕೈಗೆ ಧನಸ್ಸನ್ನು ಎತ್ತಿಕೊಂಡಂತಹ ಪಾಂಡವ ಕಪಿಧ್ವಜ ಅರ್ಜುನ ಏನು ಹೇಳಿದಾ ಕೇಳಿದರೆ ಹೃಷೀಕೇಶಂ ಇದಮಾಹ ಹೃಷೀಕೇಶ ಗೀತೆಯಲ್ಲಿ ಈ ಶಬ್ದ ಬರ್ತಾ ಇರುವಂತಹದ್ದು ಇದು ಎರಡನೆಯ ಬಾರಿ ಋಷಿಕೇಶ ಅಂದರೆ ಕೃಷ್ಣ ಕೃಷ್ಣನನ್ನ ಕುರಿತು ಹೀಗೆ ಹೇಳಿದ ಮಹೀಪತೆ ಏ ಪೃಥ್ವೀಪತಿಯಾದಂತಹ ಧೃತರಾಷ್ಟ್ರ ಯಾಕೆ ಹೇಳಿದ್ರೆ ಸದ್ಯಕ್ಕೆ ಅವನೇ ರಾಜ ತಾನೆ ಈಗ ಹಾಗಾಗಿ ಪೃಥ್ವೀಪತಿಯಾದಂಥ ಧೃತರಾಷ್ಟ್ರ ಅಂತ ಸಂಬೋಧನೆ ಮಾಡಿದ ಇದಿಷ್ಟು ಆ ಶ್ಲೋಕದ ಅಕ್ಷರಾರ್ಥ ಈ ಪೃಥಿವೀಪತೆ ಅಂತ ಹೇಳಬೇಕಿದ್ರೆ ಸಂಜಯನ ಮನಸ್ಸಿನಲ್ಲಿ ಒಂದು ಭಾವನೆ ಬಂದಿರಬೇಕು ನೀನು ಪೃಥಿವೀಪತಿ ಅಂತ ಕರೆಸ್ಕೊಳ್ತೀಯ ಆದರೆ ವಾಸ್ತವಿಕವಾಗಿ ನೀನೊಬ್ಬ ಪೃಥ್ವೀಪತಿ ನಡೆದುಕೊಳ್ಳುವ ಹಾಗೆ ನಡ್ಕೊಳ್ತಾ ಇದ್ದೀಯಾ ನಿನ್ನ ಮಕ್ಕಳು ಬೇರೆ ಮತ್ತು ನಿನ್ನ ತಮ್ಮನ ಮಕ್ಕಳು ಬೇರೆ ಎನ್ನುವಂತಹ ಪಕ್ಷಪಾತವನ್ನು ಸದಾ ಮಾಡ್ತಾ ಬಂದಿದ್ದೀಯೆ ಅದಾದ ಮೇಲೆ ಕೃಷ್ಣ ಸಂಧಾನಕ್ಕೆ ಬಂದಾಗ ತೊಯ್ಯಾಯತ್ತಹ ಶಮೋರಾಜನ್ ನೋಡು ಧೃತರಾಷ್ಟ್ರ ಈ ಯುದ್ಧ ಆಗದೇ ಇರುವ ಹಾಗೆ ತಡೆಯುವಂತಹ ಸಾಮರ್ಥ್ಯ ನಿನೆಗುಂಟು ಯಾಕೆ ಹೇಳಿದ್ರೆ ನೀನು ರಾಜನಾಗಿದ್ದೀಯೇ ನೀನು ಹೇಳಿದರೆ ಯಾರೂ ಅಲ್ಲಗಳೆಯೋದಿಲ್ಲ ನಿನ್ನ ಮಾತಿಗೆ ಭೀಷ್ಮ ದ್ರೋಣಾದಿಗಳು ಸಹ ಅವರು ಉಪೋದ್ಬಲಕವಾಗಿ ಸಪೋರ್ಟಿವ್ ಆಗಿ ನಿಲ್ತಾರೆ ಹಾಗಾಗಿ ಈ ಯುದ್ಧ ಆಗದೇ ಇರುವಂತೆ ತಡಿ ಅಂತ ಕೃಷ್ಣ ಹೇಳಿದ ಆದರೆ ನೀನೇನು ಮಾಡಿದೆ ಕೇಳಿದರೆ ಕೈ ಚೆಲ್ಲಿ ಕುಳಿತೆ ನಿನಗೆ ಆ ರಾಜ ಪದವಿ ಮತ್ತು ರಾಜತ್ವ ಎಲ್ಲ ಬೇಕು ಆದರೆ ರಾಜನಿಗೆ ಇರಲೇಬಾರದೆ ಇರುವಂಥ ಅಸೂಯೆ ಹುಳುಕು ಕೊಳಕು ಎಲ್ಲವನ್ನೂ ಸಹ ನೀನು ತುಂಬಿಕೊಂಡಿದ್ದೀಯೇ ಇವತ್ತು ನಿನ್ನಿಂದಾಗಿ ಈ ದೇಶದಲ್ಲಿ ಸುಮಾರು ಐವತ್ತು ಲಕ್ಷ ಜನರು ಪ್ರಾಣ ಕೊಳ್ಳಿಕ್ಕೆ ಸಿದ್ಧರಾಗಿದ್ದಾರೆ ಈ ಪ್ರಜಾಕೋಟಿ ಇಷ್ಟು ಸಾವಿನ ಅಂಚಿನಲ್ಲಿ ಇದ್ರೂ ಸಹ ನಿನಗೆ ಮಾತ್ರ ನಾನು ಪೃಥ್ವೀಪತಿ ಅನ್ನುವಂಥ ಹಮ್ಮು ಬಿಮ್ಮು ಹೃದಯದ ತುಂಬ ಆವರಿಸಿಬಿಟ್ಟಿದೆ ಹಾಗಾಗಿ ಇಂತಹ ನಿನ್ನ ಪೃಥಿವಿಯೇ ಕೊಚ್ಚಿ ಹೋಗ್ತಾ ಇದ್ರೂ ಸಹ ಆ ಪೃಥಿವಿಯ ಪತಿ ಎನ್ನುವಂಥ ಭಾವನೆ ನಿನಗೆ ಹೋಗ್ತಾ ಇಲ್ವಲ್ಲಪ್ಪ ಅಂತಹ ಪೃಥಿವೀ ಅಂತ ಅಂದುಕೊಂಡಂತಹ ಧೃತರಾಷ್ಟ್ರ ಎನ್ನುವಂತಹ ಹಿನ್ನೆಲೆಯಲ್ಲಿ ಋಷಿಕೇಶಂ ಇದ ಕೃಷ್ಣನನ್ನ ಕುರಿತು ಅರ್ಜುನ ಹೀಗೆ ಹೇಳಿದ ಏನು ಹೇಳಿದ ಅಂದರೆ ಮುಂದಿನ ಮಾತು ಅರ್ಜುನ ಅರ್ಜುನವಾಚ ಇಲ್ಲಿ ಯಾಕೆ ಮತ್ತೆ ಪುನಃ ಹೃಷಿಕೇಶ ಅಂತ ಅರ್ಜುನ ಕೃಷ್ಣನನ್ನು ಸಂಬೋಧಿಸ್ತಾನೆ ನಾನು ನಿನ್ನೆ ದಿವಸ ಹೇಳಿದ್ದೆ ಹೃಷಿಕ ಅಂದರೆ ಇಂದ್ರಿಯ ಇಂದ್ರಿಯಗಳ ಒಡೆಯನಾದ್ರಿಂದ ಆತ ಹೃಷಿಕೇಶ ಅಂತ ಇದು ಸಾಮಾನ್ಯವಾದಂಥ ಅರ್ಥ ಹೃಷಿಕ ಅಂದರೆ ಇಂದ್ರಿಯ ಅಂದರೆ ಈ ದೇಹದಲ್ಲಿ ಇರುವಂತಹ ಇಂದ್ರಿಯಗಳಿಗೆಲ್ಲರಿಗೂ ಸಹ ಎಲ್ಲದಕ್ಕೂ ಸಹ ಆತ ಒಡೆಯನಾದ್ರಿಂದ ಹೃಷಿಕೇಶ ಮತ್ತೆ ಹೊರಗೆ ಹೇಳಬೇಕಿದ್ರೆ ಈ ಎಲ್ಲ ಸೈನಿಕರಿಗೂ ಸಹ ವಾಸ್ತವಿಕವಾಗಿ ಅವನೇ ಒಡೆಯ ಯಾಕೆ ಅಂದರೆ ಅವರವರ ದೇಹದಲ್ಲೇ ನಿಂತು ಅವರವರ ಮನಸ್ಸನ್ನು ಇಂದ್ರಿಯಗಳನ್ನು ಸಹ ನಿಗ್ರಹಿಸುವವನು ಅವನೇ ಆದ್ರಿಂದ ಹೊರಗಿನ ಅರ್ಥದಲ್ಲೂ ಅವನೇ ಹೃಷಿಕೇಶ ಮತ್ತು ಒಳಗಿನ ಅರ್ಥದಲ್ಲೂ ಅವನೇ ಹೃಷಿಕೇಶ ಹಾಗಾಗಿ ನನ್ನೊಳಗೆ ನಿಂತು ನನ್ನನ್ನು ಈ ರೀತಿಯಾಗಿ ಪ್ರೇರೇಪಿಸ್ತಾ ಇರುವಂತಹ ಓ ಕೃಷ್ಣ ಅಂತೇಳಿ ಆ ಕೃಷ್ಣನಿಗೆ ಹೀಗೆ ಹೇಳಿದ ಯಾರು ಅರ್ಜುನ ಏನು ಹೇಳಿದ ಅರ್ಜುನ ವಾಚ ಸೇನೆಯೋ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಇಲ್ಲಿವರೆಗೆ ನಾವು ನೋಡಿದ್ದೇನಿದ್ರು ಸಂಜೆಯೆಂದು ಧೃತರಾಷ್ಟ್ರಂದು ಅಷ್ಟೇನೆ ಧೃತರಾಷ್ಟ್ರ ಧೃತರಾಷ್ಟ್ರನ ಮಗನಾದ ದುರ್ಯೋಧನ ವಿಷಾದವನ್ನು ನಾವು ನೋಡಿದಿವೆ ಆದರೆ ಅವನು ವಿಷಾದ ವಿಷಾದವಾಗಿಯೇ ಉಳಿಯಿತು ಯಾರೂ ಅವನಿಗೆ ಸಮಾಧಾನವನ್ನು ಹೇಳಲಿಲ್ಲ ಅವನ ವಿಷಾದಕ್ಕೆ ಪರಿಹಾರವೂ ಸಿಗಲಿಲ್ಲ ಹಾಗಾಗಿ ದುರ್ಯೋಧನನ ವಿಷಾದ ಅದು ಯೋಗ ಉಪಾಯ ಸಾಧನೆ ಅಂತ ಕರೆಸಿಕೊಳ್ಳಲಿಲ್ಲ ಈ ವಿಚಾರ ಇಷ್ಟಕ್ಕೆ ಅಂತ ಅಂದ್ಕೊಂಡು ಅರ್ಜುನ ಪ್ರವೇಶ ಮಾಡ್ತಿದ್ದಾನೆ ಈಗ ಇದು ಅರ್ಜುನ ಹೇಳ್ತಾ ಇರುವಂಥ ಮೊದಲ ಮಾತು ಯುದ್ಧ ಭೂಮಿಯಲ್ಲಿ ಕೃಷ್ಣನ ಹತ್ರ ಸೇನೆಯೋಹ ಉಭಯೋರ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಕೃಷ್ಣನನ್ನ ಅಚ್ಯುತ ಅಂತ ಸಂಬೋಧಿಸ್ತಾ ಇದ್ದಾನೆ ಅರ್ಜುನ ಏನು ಅಚ್ಯುತ ಅಂದರೆ ಅವನು ಮಾಡಿದ ಒಂದೊಂದು ಕಾರ್ಯಕ್ಕೂ ಘಟನೆಗೂ ಚ್ಯುತಿ ಇಲ್ಲದೆ ಇದ್ದದ್ರಿಂದ ಅವನು ಅಚ್ಯುತ ಹಾಗಾಗಿ ನೀನು ಮಾಡಿದಂತಹ ಎಷ್ಟೆಲ್ಲ ಕೆಲಸಗಳಿಗೂ ಸಹ ಚ್ಯುತಿ ಇಲ್ಲ ಅಂತ ಆದಮೇಲೆ ಈ ಯುದ್ಧದಲ್ಲೂ ಸಹ ನಮಗೆ ಸೋಲು ಆಗದೇ ಹಾಗೆ ನೀವು ನಮ್ಮನ್ನು ನೋಡ್ಕೊಳ್ಬೇಕು ಅಲ್ವಾ ಕೃಷ್ಣ ಸೋಲಿನ ಚ್ಯುತಿ ನಮಗೆ ಬರಬಾರ್ದು ಅಲ್ವಾ ಕೃಷ್ಣ ಹಾಗಾಗಿ ಕೃಷ್ಣನನ್ನ ಅರ್ಜುನ ಇಲ್ಲಿ ಅಚ್ಯುತ ಅಂತ ಸಂಬೋಧಿಸ್ತಾ ಇದ್ದಾನೆ ಅವನು ಮಾಡಿದ ಯಾವ ಘಟನೆಗೂ ಚ್ಯುತಿ ಅನ್ನೋದು ಬರಲಿಲ್ಲ ಹಾಗಾಗಿ ಏ ಅಚ್ಯುತ ಯಾವದೇತಾನ್ ನಿರೀಕ್ಷೆ ಸೇನೆಯೋರು ಉಭಯೋರ್ ಮಧ್ಯೆ ರಥಂ ಸ್ಥಾಪೆಯ ಮೇಚ್ಯುತ ಈ ಮಾತನ್ನು ಹೇಳಬೇಕಿದ್ರೆ ಅರ್ಜುನನ ಮನಸ್ಸಿನಲ್ಲಿ ಏನೋ ಒಂದು ರೀತಿ ಅತಿಯಾದ ಉತ್ಸಾಹ ಆ ಉತ್ಸಾಹದ ಭರದಲ್ಲಿ ಆತ ಹೇಳ್ತಿದ್ದಾನೆ ಎರಡೂ ಸೈನ್ಯದ ಮಧ್ಯದಲ್ಲಿ ನನ್ನ ರಥವನ್ನು ಕೊಂಡೊಯ್ದು ನೀನು ನಿಲ್ಲಿಸು ಇದಿಷ್ಟು ಆ ಶ್ಲೋಕದ ಉತ್ತರಾರ್ಧದ ಅಕ್ಷರಾರ್ಥ ಸೇನೆಯೋಹ ಉಭಯೋಹರ ಮಧ್ಯೆ ರಥಂ ಸ್ಥಾಪೆಯ ಮೇಚ್ಯುತ ಆದರೆ ಈ ಮಾತನ್ನು ಹೇಳಬೇಕಿದ್ರೆ ಅರ್ಜುನನ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆಗೆ ನಾನು ರಥಿಕ ಕೃಷ್ಣ ಸಾರಥಿ ಎನ್ನುವಂತಹ ಭಾವನೆ ಬಂದಿತ್ತೋ ಎನ್ನುವ ಹಾಗೆ ವೇದವ್ಯಾಸರು ಒಂದು ವಿಶಿಷ್ಟವಾದ ಪದಗಳನ್ನಲ್ಲಿ ಜೋಡಿಸ್ತಾರೆ ಏನ್ ಹೇಳಬೇಕು ಕೇಳಿದ್ರೆ ಎರಡೂ ಸೈನ್ಯದ ಮಧ್ಯದಲ್ಲಿ ಮೇ ರಥಂ ಸ್ಥಾಪಯ ನನ್ನ ಮೇ ಅಂದ್ರೆ ನನ್ನ ರಥವನ್ನು ನೀನು ತೆಗೆದುಕೊಂಡು ಹೋಗಿ ನಿಲ್ಲಿಸು ಅಲ್ವಾ ಹೀಗೆ ಹೇಳಬೇಕು ಹೀಗೆ ಹೇಳಿದ್ದಾನೆ ಆದರೆ ವೇದವ್ಯಾಸವನ್ನು ಸ್ವಾರಸ್ಯ ಇಟ್ಟಿದ್ದಾರೆ ಏನು ಕೇಳಿದ್ರೆ ಆ ಮೇ ಅನ್ನೋದನ್ನು ರಥ ಜೊತೆಗೆ ಸೇರಿಸದೆ ಮೇ ಅಚ್ಯುತ ರಥಂ ಸ್ಥಾಪಯ ಅಂದ್ರೆ ನನ್ನ ಕೃಷ್ಣ ನನ್ನ ಕೃಷ್ಣ ಅಂದರೆ ನೋಡಿ ಈ ಪುಸ್ತಕ ನನ್ನದು ಅಂದರೆ ಇದರ ಒಡೆತನ ನನಗೆ ಸಂಬಂಧಪಟ್ಟಿದ್ದು ನಾನು ಸ್ವಾಮಿ ಅದು ಸೇವಕ ಸ್ವಾಮಿಗೆ ಅಧೀನ ಅಲ್ವಾ ಹಾಗೆ ಅರ್ಥ ಅರ್ಜುನ ಹಾಗೆ ಹೇಳಲಿಕ್ಕಿಲ್ಲ ಆದರೆ ಅರ್ಜುನನ ಅತ್ಯುತ್ಸಾಹದ ಭರದಲ್ಲಿ ಹೀಗೂ ಸಹ ಹೇಳಿರಬಹುದೋ ಏನು ಅಂತ ಅದಕ್ಕೋಸ್ಕರ ಆ ಮೇ ಅನ್ನೋದನ್ನು ಎರಡು ಪದಗಳ ಮಧ್ಯೆಯಲ್ಲಿ ಬಹಳ ಸ್ವಾರಸ್ಯವಾಗಿ ಸೇರಿಸಿ ಇಟ್ಬಿಟ್ಟಿದ್ದಾರೆ ವೇದವ್ಯಾಸರು ಮೇ ರಥಂ ಸ್ಥಾಪಯ ಸರಿ ಆಕ್ಷೇಪ ಇಲ್ಲ ಆದರೆ ಸೇನೆಯೋ ಉಭಯೋರ ಮಧ್ಯೆ ಮೇ ಅಚ್ಯುತ ರಥಂ ಸ್ಥಾಪಯ ವಾಸ್ತವಿಕವಾಗಿ ಕೃಷ್ಣನಿಗೆ ಅರ್ಜುನ ಸೇರಿದವನು ಅರ್ಜುನನಿಗೆ ಕೃಷ್ಣ ಸೇರಿದವನು ಲೌಕಿಕ ದೃಷ್ಟಿಯಲ್ಲಿ ಈಗ ಯುದ್ಧಭೂಮಿ ಅನ್ನುವಂಥ ಹಿನ್ನೆಲೆಯಲ್ಲಿ ಕೃಷ್ಣ ಅರ್ಜುನನಿಗೆ ಸೇರಿದವನೇ ಹೌದಾಗಿರಬಹುದು ಅರ್ಜುನ ರಥಿಕನಾದ್ರಿಂದ ಅವನೇ ಹೆಚ್ಚುವಂತನೂ ನಾವು ಹೇಳಬಹುದು ಕೃಷ್ಣ ಸಾರಥಿ ಆದ್ರಿಂದ ಆದರೆ ಆಧ್ಯಾತ್ಮಿಕ ಮುಖದತ್ತ ಹೊರಳಿದಾಗ ನಾವೆಲ್ಲರೂ ಸಹ ಕೃಷ್ಣನಿಗೆ ಸೇರಿದವರು ನಮ್ಮ ಮೂಲರೂಪ ಪರಮಾತ್ಮ ಅವನಾದ್ರಿಂದ ಅರ್ಜುನ ಈ ಅರ್ಥದಲ್ಲಿ ಹೇಳಿದ್ದಿದ್ದರೆ ಅದು ಅತಿಯಾದಂತಹ ಉತ್ಸಾಹದ ಭರದಲ್ಲಿ ಆತ ಸ್ವಲ್ಪ ತಪ್ಪು ಹೆಜ್ಜೆ ಇಟ್ಟು ನೀನು ಎನ್ನುವ ಹಾಗೆ ಅನಿಸುತ್ತೆ ಅದಕ್ಕೋಸ್ಕರಲೇ ಮುಂದೆ ಕೃಷ್ಣ ಇದಕ್ಕೆ ನೇರವಾಗಿ ಉತ್ತರವನ್ನು ಹೇಳಿದೆ ಇವನಿಗೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡಿದ ಬರುತ್ತೆ ಆ ಮಾತು ಎರಡೂ ಸೈನ್ಯದ ಕಡೆ ಮಧ್ಯದಲ್ಲಿ ನನ್ನ ರಥವನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸು ಅಂತ ಹೇಳಿದ ಆದರೆ ಕೃಷ್ಣ ಆ ಎರಡೂ ಸೈನ್ಯದ ಮಧ್ಯೆಯಲ್ಲಿ ರಥವನ್ನು ಎಲ್ಲರೂ ನಿಲ್ಲಿಸ್ಬೋದಿತ್ತು ಯಾಕೆ ಕೇಳಿದರೆ ಆ ಕಡೆಗೆ ಕೌರವರ ಸೈನ್ಯ ಈ ಕಡೆಗೆ ಪಾಂಡವರ ಸೈನ್ಯ ಮಧ್ಯೆಯಲ್ಲಿ ಒಂದು ಇನ್ನೂರು ಮುನ್ನೂರು ಅಡಿ ವಿಶಾಲವಾದಂತಹ ಜಾಗ ಖಾಲಿ ಇದೆ ಉದ್ದ ಎರಡೂ ಕಡೆಗೆ ಜಮಾವಣೆ ಆಗಿದ್ದಾರೆ ಇನ್ನು ಎಲ್ಲೋ ಒಂದು ಕಡೆಗೆ ನಿಲ್ಲಿಸ್ಬೋದಿತ್ತಲ್ಲ ಆದರೆ ಕೃಷ್ಣ ಏನು ಮಾಡಿದ್ಯಾ ಕೇಳಿದರೆ ನಿಲ್ಲಿಸ್ತೇನೆ ನೋಡು ಅಂಥೇಳಿ ನೇರವಾಗಿ ತಂದು ಭೀಷ್ಮ ದ್ರೋಣ ಪ್ರಮುಖತಃ ಅವರು ಎದುರುಗಡೆಗೆ ತಂದು ನಿಲ್ಲಿಸಿದ ಮುಂದೆ ಬರ್ತದೆ ಆ ಮಾತು ತಂದು ನಿಲ್ಲಿಸಿ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಬೋದಿತ್ತಲ್ವಾ ಹಾಗೂ ಮಾಡಲಿಲ್ಲ ಏನಂದ ಕೇಳಿದ್ರೆ ಕೃಷ್ಣ ಶುರು ಮಾಡಿದ ಅಲ್ಲೇನೆ ಪಶ್ಯ ಕುರುವನ್ನ ತಂದು ನಿಲ್ಲಿಸಿದೇನೆ ನಿನ್ನ ಕಡೆ ಅವ್ರು ಪ್ರಾಯಶಃ ಅರ್ಜುನನ ಈ ಒಂದು ಮಾತೆ ಕೃಷ್ಣನಿಗೆ ಹೀಗೆ ಮಾಡೋದಕ್ಕೆ ಪ್ರೇರಣೆ ಕೊಟ್ಟಿದ್ದರೂ ಕೊಟ್ಟಿರಬಹುದು ಅಥವಾ ಅರ್ಜುನನಲ್ಲಿರುವಂಥ ಸುಪ್ತ ಭಾವನೆಯನ್ನ ಬಡಿದೆಬ್ಬಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಾದರೂ ಅವನು ಹಾಗೆ ಮಾಡಿರಬಹುದು ಏನಿದ್ರು ಅರ್ಜುನ ಹೇಳಿದ ಸೇನೆಯೋ ಉಭಯೋರ್ ಮಧ್ಯೆ ರಥಂ ಸ್ಥಾಪೆಯ ಮೇಚ್ಯುತ ಈ ನನ್ನ ರಥವನ್ನು ನೀನು ಎರಡೂ ಸೈನ್ಯದ ಕಡೆಯಲ್ಲಿ ಮಧ್ಯದಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸಿ ಯಾಕೆ ಅಂದರೆ ಇವಾಗ ನೋಡಬೇಕು ಏನು ನೋಡಬೇಕು ಅಂದರೆ ಈ ಎರಡೂ ಸೈನ್ಯವನ್ನು ನಾನು ನೋಡಬೇಕು ಅರ್ಜುನ ಹೇಳಿದರೂ ನಮ್ಮ ಮನಸ್ಸಿಗೆ ಇಲ್ಲೊಂದು ಭಾವನೆ ಬರುತ್ತೆ ಏನು ಕೇಳಿದರೆ ನೀವು ಅಲ್ಲಿ ಮಧ್ಯದಲ್ಲಿ ನಿಂತು ನೋಡಿದರೆ ಆ ಎರಡೂ ಸೈನ್ಯದ ತುದಿ ಅರ್ಜುನಿಗೆ ಕಾಣಿಸೋದಕ್ಕೆ ಸಾಧ್ಯನಾ ಯಾಕೆ ಈ ಕಡೆಗೆ ಒಂದು ಹದಿನೈದು ಸಾವಿರ ಹದಿನೈದು ಲಕ್ಷ ಇದ್ದಾರೆ ಆ ಕಡೆಗೆ ಒಂದು ಇಪ್ಪತ್ತೈದು ಲಕ್ಷ ಜನರು ಇದ್ದಾರೆ ಹಾಗಾಗಿ ಈ ಎರಡೂ ಸೈನ್ಯವನ್ನ ನಾನು ಪೂರ್ತಿಯಾಗಿ ನೋಡಬೇಕು ಅಥವಾ ನೋಡಲಿಕ್ಕೆ ಆಗತ್ತೆ ಎನ್ನುವಂಥ ಭಾವನೆ ಅರ್ಜುನನ ಮನಸ್ಸಿನಲ್ಲೂ ಇರಲಿಕ್ಕಿಲ್ಲ ಯಾಕೆಂದ್ರೆ ಅದು ಆಗದೇ ಇರುವಂಥದ್ದು ಸದ್ಯಕ್ಕೆ ಹಾಗಿದ್ರೆ ಅರ್ಜುನನ ಮಾತಿಗೆ ಏನು ಅರ್ಥ ಅಂದರೆ ಇಂದಿನ ಈ ಮೊದಲ ದಿನದ ಯುದ್ಧದ ಸಿದ್ಧತೆಯಲ್ಲಿ ಎಷ್ಟೆಷ್ಟು ಜನ ಸಾಮಾನ್ಯವಾಗಿ ಮುಂಚೂಣಿಯಲ್ಲಿ ಇದ್ದಾರೆ ಅನ್ನೋದನ್ನು ನಾನು ನೋಡಬೇಕು ಯಾಕೆ ನನ್ನ ಕಡೆಗೆ ಎಷ್ಟು ಜನ ಇದ್ದಾರೆ ಅನ್ನೋದು ನನಗೆ ಅಷ್ಟೋ ಎಷ್ಟೋ ಗೊತ್ತಿದ್ರೂ ಕೌರವರ ಕಡೆಗೆ ಎಷ್ಟು ಜನ ಇದ್ದಾರೆ ಅಂತ ನಾನು ಅದನ್ನು ನಿಖರವಾಗಿ ಹೇಳಲಾರೆ ಯಾಕೆ ಅವರೆಲ್ಲರೂ ಸಹ ನಮಗೆ ಈ ಮೊದಲು ಪರಿಚಿತರು ಹೌದೋ ಅಲ್ವೋ ಅಂತ ಹೇಳೋದು ಕಷ್ಟ ಎಲ್ಲರೂ ನೆಂಟರಾಗಿ ಬಂದವರಲ್ಲ ಎಲ್ಲರನ್ನೂ ಅರ್ಧ ದಾರಿಯಲ್ಲಿ ತಡೆದು ಕರ್ಕೊಂಡು ಬಂದು ನಿಲ್ಲಿಸಿದ್ದಾನೆ ದುರ್ಯೋಧನ ಹಾಗಾಗಿ ಇವರನ್ನು ನೋಡಿದರೆಷ್ಟು ಬಿಟ್ಟರೆಷ್ಟು ಹಾಗಾಗಿ ಅರ್ಜುನನ ಮನಸ್ಸಿನಲ್ಲಿರುವ ಭಾವನೆ ಈ ಮೊದಲ ದಿನದ ಯುದ್ಧದ ಸಿದ್ಧತೆ ಹೇಗೆ ಇದೆ ಸಾಮಾನ್ಯವಾಗಿ ಮುಂದುಗಡೆಯಲ್ಲಿ ನನಗೆ ಯಾರ್ಯಾರು ಕಾಣ್ತಾರೆ ಅನ್ನೋದನ್ನ ನಾನು ನೋಡ್ತೇನೆ ಹಾಗಾಗಿ ಈ ಎರಡೂ ಸೈನ್ಯದ ಮಧ್ಯದಲ್ಲಿ ನನ್ನ ರಥವನ್ನ ತೆಗೆದುಕೊಂಡು ಹೋಗಿ ನಿಲ್ಲಿಸು ವಾಸ್ತವಿಕವಾಗಿ ನನ್ನ ರಥ ಅಂತ ಹೇಳುವುದೂ ಸಹ ಪ್ರಾಯಶಃ ಅಷ್ಟು ಔಚಿತ್ಯ ಅಲ್ವೇನು ಅಂತ ಅನ್ಸುತ್ತೆ ಯಾಕೆ ಕೃಷ್ಣ ಪೌಳಿಸಿದ್ದಾನೆ ಅಂತ ಆದಮೇಲೆ ಕೃಷ್ಣನ ರಥ ಅಲ್ವಾ ಹಾಗಾಗಿ ಅರ್ಜುನ ಏನಿದ್ರೂ ಸಹ ಹೀಗೆ ಹೇಳಿದ್ದಾನೆ ತಾನು ಒಬ್ಬ ಸಾರಥಿಯ ಆಗಿ ಅಲ್ಲ ರಚಿಕನಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ ಅನ್ನೋದನ್ನು ಗೊತ್ತುಪಡಿಸಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ನನ್ನ ರಥವನ್ನು ಎರಡೂ ಸೈನ್ಯದ ಮಧ್ಯದಲ್ಲಿ ತೇರ್ಕೊಂಡು ಹೋಗಿ ಇಡು ಯಾಕೆ ತೇರ್ಕೊಂಡು ಹೋಗಿ ನಿಲ್ಲಿಸಬೇಕು ಅಂದರೆ ಮುಂದಿನ ಮಾತು ಯಾವದೇ ತಾನ್ ನಿರೀಕ್ಷೇಹಂ ಯೋದ್ಧು ಕಾಮನವಸ್ಥಿತಾನ್ ಕೈರ್ಮಯ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೆ ಈ ಶ್ಲೋಕದ ಅಕ್ಷರಾರ್ಥವನ್ನು ಹೇಳಿ ನಿಲ್ಲಿಸಿಬಿಡ್ತೇನೆ ಕೃಷ್ಣ ಒಮ್ಮೆ ನಾನು ಈ ಯುದ್ಧ ಮಾಡಲಿಕ್ಕೆ ಎಲ್ಲರನ್ನೂ ಸಹ ನಿರೀಕ್ಷೇಹಂ ಕಣ್ಣಾಯಿಸಿ ನೋಡಿಬಿಡ್ತೇನೆ ಅಷ್ಟೇ ಅಲ್ಲ ನಾನು ಯಾರ ಜೊತೆಗೆ ಯುದ್ಧ ಮಾಡಬೇಕು ಯಾರು ನನ್ನ ಜೊತೆಗೆ ಯುದ್ಧ ಮಾಡಬೇಕು ಕೈರ್ಮಯಾ ಸಹ ಯೋದ್ಧವ್ಯಂ ಅಥವಾ ಮಯಾ ಸಹ ಕೈಹಿ ಯೋದ್ಧವ್ಯಂ ಇದನ್ನ ನಾನು ಒಮ್ಮೆ ನೋಡಿಬಿಡ್ತೇನೆ ಯಾಕೆ ಹೇಳಿದರೆ ಯೋತ್ಸ್ಯಮಾನ ಯುದ್ಧ ಮಾಡ್ಲಿಕ್ಕೋಸ್ಕರ ಬಂದಿದ್ದಾರಲ್ಲ ಇವರು ಹಾಗಾಗಿ ಎಲ್ಲಿ ಅಸ್ಮಿನ್ ರಣಸಮುದ್ಯಮೆ ಈ ಯುದ್ಧದ ಪ್ರಯತ್ನದಲ್ಲಿ ಯಾರ್ಯಾರು ಯುದ್ಧ ಮಾಡಲಿಕ್ಕೆ ಬಂದಿದ್ದಾರೆ ಅನ್ನೋದನ್ನ ನಾನೊಮ್ಮೆ ನೋಡ್ತೇನೆ ಆ ಒಮ್ಮೆ ಯಾವತ್ ಅನ್ನೋದಕ್ಕೆ ಸುಮ್ಮನೆ ಒಮ್ಮೆ ನೋಡಿಬಿಡ್ತೇನೆ ಹೀಗೆ ಅಂತ ಅರ್ಜುನ ಹೇಳಿದ ಕೃಷ್ಣ ರಥವನ್ನು ಇನ್ನೂ ತೆಗೆದುಕೊಂಡು ಹೋಗಿ ನಿಲ್ಲಿಸಲಿಲ್ಲ ಅರ್ಜುನ ಹೇಳಿದ್ದಾನೆ ಏನು ಮಾಡ್ತಾನೆ ಕೃಷ್ಣ ಅನ್ನೋದನ್ನು ನಾಳೆ ನೋಡೋದಕ್ಕಿಂತ ಮುನ್ನ ಈ ಶ್ಲೋಕದ ವಿವರಣೆಯನ್ನು ಸಹ ನಾವು ನೋಡಬೇಕಾದದ್ದು ಬಾಕಿ ಉಳಿದಿದೆ ನಾಳೆ ಆರೂವರೆಗೆ ಸೇರಿದಾಗ ನೋಡೋಣ ಅಲ್ಲಿಯವರಿಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು